ಹಲೋ ಆ್ಯಂಡ್ ವೆಲ್ಕಮ್ ಟು ಐಡಿಯಾಸ್ ಫೋರಮ್. ನಾನು ನಿಮ್ಮ ಅಮರೇಶ್. ಇವತ್ತು ನಾವು ತಮಿಳುನಾಡು ರಾಜ್ಯದ 11ನೇ ತರಗತಿ ಇತಿಹಾಸವನ್ನು ಅಧ್ಯಯನ ಮಾಡ್ತೀವಿ. ಚಾಪ್ಟರ್ 3, ವಿಜಯನಗರ ಸಾಮ್ರಾಜ್ಯ. ಈ ಒಂದು ವಿಡಿಯೋ ಪಾರ್ಟ್ 9 ಆಗಿರ್ತೈತಿ. ಇನ್ನು ನಿಮ್ಗೆ ಗೊತ್ತಿರೋ ಹಾಗೆ ಹಲವಾರು ಕೋರ್ಸ್ ನಾವು ಲಾಂಚ್ ಮಾಡ್ತಾ ಇದ್ದೀವಿ ಐಡಿಯಾಸ್ ಫೋರಮ್ ವತಿಯಿಂದ. ಆ ಒಂದು ಪ್ರತಿಯೊಂದು ಕೋರ್ಸ್ ನಿಮಗೆ ಈಸಿಯಾಗಿ ಸಿಗಲಿ ಅಂತ ನಾವೀಗ ಪ್ರತ್ಯೇಕ ಪ್ಲೇಲಿಸ್ಟ್ ಮಾಡ್ತಾ ಇದ್ದೀವಿ. ಲೈಕ್ ಒಂದು ಎಲ್ಲ NCERT ವಿಡಿಯೋ ಆಗಿರ್ಬೋದು, DSERT ವಿಡಿಯೋ ಆಗಿರ್ಬೋದು, ಎಲ್ಲ ತಮಿಳುನಾಡು ರಾಜ್ಯದ ಪಠ್ಯಪುಸ್ತಕ ಆಗಿರ್ಬೋದು, GK ಟ್ರಿಕ್ಸ್ ವಿಡಿಯೋ, 1000ಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆ ಚರ್ಚೆ, ಇವೆಲ್ಲ ಏನಪ್ಪ ಅಂದರೆ ನಿಮಗೆ ಇನ್ನು ಮುಂದೆ ನೀವು ಸಿಕ್ವೆನ್ಸ್ ಆಗಿ 1 by 1 ವಾಚ್ ಮಾಡ್ಕೊತ ಹೋಗ್ಬೋದು. ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ ಇನ್ನೂ ಯಾರು ಜಾಯ್ನ್ ಆಗಿಲ್ಲ, ಈ ಕೂಡಲೇ ಜಾಯ್ನ್ ಆಗ್ರಿ. ಎಸ್ ಸರ್, ಪಾರ್ಟ್ 9 ಅಂತೀರಿ ಸರ್, ಪಾರ್ಟ್ 8ರಲ್ಲಿ ಏನು ಡಿಸ್ಕಷನ್ ಮಾಡಿದ್ರಿ ಅಂತ ಜಸ್ಟ್ ಒಂದು ನಮಗೆ ಒಂದು ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀರಾ ಅಂತ ಕೇಳಿದ್ರೆ ಎಸ್ ಮಾಡೋಣ. ಸೊ ಪಾರ್ಟ್ 8ರಲ್ಲಿ ನಾವು ಏನು ಮಾಡಿದ್ದೀಪ್ಪ ಅಂದರೆ ಅವರ ಒಂದು ಕಲ್ಚರ್ ನಾವೇನು ಒಂದು ಡಿಸ್ಕಷನ್ ಮಾಡ್ತಾ ಇದ್ವಿ. ಓಕೆ, ಒಂದು ಸಂಸ್ಕೃತಿ ಯಾವ ಥರ ಇತ್ತು ಅಂತ ನಾವು ಡಿಸ್ಕಷನ್ ಮಾಡ್ತಾ ಇದ್ವಿ. ಓಕೆ, ಸೊ ಎಸ್ಪೆಷಲಿ ಏನಪ್ಪ ಅಂದರೆ ಅದರಲ್ಲಿ ಅವನು ನಾವು ಒಂದು ಸಾಹಿತ್ಯ ಯಾವ ಥರ ಬೆಳೀತು ಅಂತ ನಾವು ಡಿಸ್ಕಷನ್ ಮಾಡಿದ್ವಿ. ಒಂದು ಲಿಟ್ರೇಚರ್, ಓಕೆ ಎಸ್ ಸಾಹಿತ್ಯ, ಅದು ನಾವು ಡಿಸ್ಕಷನ್ ಮಾಡ್ಕೊತ ಬಂದ್ವಿ. ಆ ಒಂದು ಕಾಲದಲ್ಲಿ ಏನಪ್ಪ ಅಂದರೆ ನಾಟ್ ಓನ್ಲಿ ಕನ್ನಡ, ಓಕೆ ಸೊ ಕನ್ನಡ ಆಗಿರ್ಬೋದು, ತೆಲುಗು, ತಮಿಳು, ಮಲಯಾಳಿ, ಈ ಥರ ಏನಪ್ಪ ಅಂದರೆ ಹಲವಾರು ಒಂದು ಭಾಷೆಗಳು ಒಂದು ತನ್ನ ಒಂದು ಸಾಹಿತ್ಯ ಅಲ್ಲಿ ಇದ್ದರು. ಮತ್ತು ಅದೇ ಥರ ಏನಪ್ಪ ಅಂದರೆ ಒಂದು ರಾಜರು ಕೂಡ ಏನಪ್ಪ ಅಂದರೆ ಅವರ ಆ ಒಂದು ಸಾಹಿತ್ಯವನ್ನು ಏನು ಮಾಡ್ಕೊಂಬಂದರು, ಪೋಷಣೆ ಮಾಡ್ಕೊತ ಬಂದರು. ಮತ್ತು ಕವಿಗಳಿಗೆ ಏನಪ್ಪ ಅಂದರೆ ಆ ಒಂದು ಪೋಷಣೆ, ಆ ಒಂದು ಆಶ್ರಯದಾತ ಅಂತ ನಾವು ಹೇಳ್ತೀವಿ. ಓಕೆ, ಸೊ ಈ ಥರ ಏನಪ್ಪ ಅಂದರೆ ಸೈಮಲ್ಟೇನಿಯಸ್ಲಿ ಕವಿಗಳು ಮತ್ತು ರಾಜರು ಆ ಒಂದು ಸಾಹಿತ್ಯವನ್ನು ಒಂದು ಎನ್ರಿಚ್ ಮಾಡ್ಕೊತ ಬಂದರು ಅಂತ ನಾವು ಡಿಸ್ಕಷನ್ ಮಾಡ್ಕೊತ ಬಂದಿದ್ವಿ. ಸೊ ಈ ಒಂದು ಪಾರ್ಟ್ 9ರಲ್ಲಿ ಏನು ಮಾಡೋಣ ಅಂದರೆ ಅದರ ಕಂಟಿನ್ಯೂಟಿ ಪಾರ್ಟ್ನ ಯಾವ ಥರ ಒಂದು ನೆಕ್ಸ್ಟು ಆ ಒಂದು ಡ್ಯಾನ್ಸ್ ಫಾರ್ಮ್ ಆಗಿರ್ಬೋದು, ಒಂದು ಸಂಗೀತ, ಒಂದು ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್, ಇವು ಯಾವ ಥರ ಒಂದು ಬೆಳ್ಕೊಂತ ಬಂದು ಅಂತ ನಾವು ಡಿಸ್ಕಷನ್ ಮಾಡ್ಕೊತ ಬರೋಣಂತೆ. ಓಕೆ ಎಸ್, ನೋಡಿ ಈಗ ನೆಕ್ಸ್ಟ್ ಫಸ್ಟು ಸಂಗೀತ ಯಾವ ಥರ ಇತ್ತಂತೆ. ಫಸ್ಟ್ ನಾವು ಡಿಸ್ಕಷನ್ ಮಾಡಿದ್ವಿ ತಲ್ಲಪ್ಪಕ್ಕ ಅಣ್ಣಮಾಚಾರ್ಯ ಅಂತ. ಓಕೆ, ಸೊ ಒಂದು ಪಾರ್ಟ್ ಆ ಒಂದು ಪ್ರೊಬ್ಯಾಬ್ಲಿ 3ರಲ್ಲಿ. ಓಕೆ, ಸೊ ಒಂದು ಸಾಳುವ ಒಂದು ರಾಜ ಮಾಡ್ತಾನೆ ನಾವು ಡಿಸ್ಕಷನ್ ಮಾಡಿದ್ವಿ. ಆ ಒಂದು ರಾಜನ ಒಂದು ಸಮಕಾಲೀನವನಾಗಿದ್ದ. ಓಕೆ, ಯಾರಪ್ಪ ಅಂದರೆ ತಲ್ಲಪ್ಪಕ್ಕ ಅಣ್ಣಮಾಚಾರ್ಯ ಅಂತ. ತಲ್ಲಪ್ಪಕ್ಕ ಅಣ್ಣಮಾಚಾರ್ಯ ಈಸ್ ಕನ್ಸಿಡರ್ಡ್ ಆ್ಯಸ್ ದಿ ಫಸ್ಟ್ ವಾಗ್ಗೇಯಕಾರ. ಓಕೆ, ಸೊ ಹಾಗಾದರೆ ವಾಗ್ಗೇಯಕಾರ ಯಾರಪ್ಪ, ವಾಗ್ಗೇಯಕಾರ ಅಂದರೆ ಏನು, ವಾಗ್ಗೇಯಕಾರ ಅಂದರೆ ಏನಂತ ಅಂದರೆ ಜಸ್ಟ್ ಇವ ಏನು ಮಾಡ್ತಾನೆ, ನಾಟ್ ಓನ್ಲಿ ಫಾರ್ ಸಿಂಗಿಂಗ್, ಓಕೆ ಏನಪ್ಪ ಅಂದರೆ ಸಿಂಗಿಂಗ್ ಕಮ್ ಏನಪ್ಪ ಅಂದರೆ ಒಂದು ಜಸ್ಟ್ ಒಂದು ಕಂಪೋಸರ್ ಅಂತ ಹೇಳ್ತೀವಿ ನಾವು. ಯಾವ ಥರ ಅಂದರೆ ಒಂದು ನೃತ್ಯ ಒಂದು ಅಥವಾ ಒಂದು ಆ ಒಂದು ಸಾಹಿತ್ಯವನ್ನು ಒಂದು ಸಂಯೋಜನೆ ಮಾಡ್ತಾನೆ, ಸಾಹಿತ್ಯವನ್ನು ಸಂಯೋಜನೆ ಮಾಡಿ ಮತ್ತು ತಾನಾಗಿ ಏನಪ್ಪ ಅಂದರೆ ಖುದ್ದಾಗಿ ಒಂದು ಟ್ಯೂನ್ ಬರೀತಾನೆ, ಟ್ಯೂನ್ ಒಂದು ಹಾಕ್ತಾನೆ, ಸೊ ಒಂದು ಹಾಡು ಹಾಡ್ತಾನೆ. ಈ ಥರ ಏನಪ್ಪ ಅಂದರೆ ಅದು ಒಂದು ಸಾಹಿತ್ಯವನ್ನು ಒಂದು ಸಂಯೋಜನೆ ಮಾಡಿ ತಾನೇ ಹಾಡುವುದನ್ನು ಏನಪ್ಪ ಅಂದರೆ ನಾವು ಒಂದು ವಾಗ್ಗೇಯಕಾರ ಅಂತ ನಾವು ಕರಿತೀವಿ. ಓಕೆ, ಸೊ ಹಾಗಾದರೆ ಒಂದು ಫಸ್ಟ್ ವಾಗ್ಗೇಯಕಾರ ಒಂದು ಸದರ್ನ್ ಇಂಡಿಯಾದಲ್ಲಿ ಯಾರಪ್ಪ ಅಂದರೆ ತಲ್ಲಪ್ಪಕ್ಕ ಅಣ್ಣಮಾಚಾರ್ಯ ಅಂತ ನಾವು ಕರೆದಿವಿ. ಓಕೆ, ಸೊ ಹೀಸ್ ಕಂಪೋಸಿಷನ್ಸ್ ಆರ್ ಕಾಲ್ಡ್ ಆ್ಯಸ್ ಸಂಕೀರ್ತನ. ಅವನ ಒಂದು ಆ ಒಂದು ಕಂಪೋಸಿಷನ್ ಅಥವಾ ಒಂದು ಅವನ ಒಂದು ಕೀರ್ತನೆಗಳು ಏನಪ್ಪ ಅಂದರೆ ನಾವು ಅವನ ಸಂಕೀರ್ತನಗಳಂತ ಕರಿದ್ವಿ, ನಾವು ಸಂಕೀರ್ತನ ಅಂತ ಕರಿದ್ವಿ. ಸೊ ಅವು ಯಾರಿಗಪ್ಪ ಮೀಸಲಿದ್ದು ಅಂದರೆ ಮೀಸಲಾಗಿದ್ದು ಅವು ಸಂಕೀರ್ತನಗಳು. ಇನ್ನು ನೆಕ್ಸ್ಟು, ಹಿ ಹ್ಯಾಸ್ ಕಂಪೋಸ್ಡ್ ಅ 32,000 ಸಂಕೀರ್ತನ ಆನ್ ಶ್ರೀ ವೆಂಕಟೇಶ್ವರ. ಓಕೆ, ಸೊ ಶ್ರೀ ವೆಂಕಟೇಶ್ವರ ಒಂದು ಅವನ ಒಂದು ದೇವರು, ಅವರಿಗೇನಪ್ಪ ಅಂದರೆ ಈ ಒಂದು 32,000 ಕೀರ್ತನೆಗಳು ಮೀಸಲಿಟ್ಟಿದ್ದರು ಅಂತ ನಾವು ಹೇಳ್ತೀವಿ. ಯಾರು, ತಲ್ಲಪ್ಪಕ್ಕ ಅಣ್ಣಮಾಚಾರ್ಯ. ಓಕೆ ಎಸ್, ವೆಲ್ ನೆಕ್ಸ್ಟು, ಅಣ್ಣಮಾಚಾರ್ಯ ಟೈಟಲ್ಸ್ ಆರ್ ಪದ ಸಂಕೀರ್ತನ ಪಿತಾಮಹ ದ್ರಾವಿಡ ಗಮ ಸಾರ್ವಭೌಮ ಅಂತ. ಇವನಿಗೆ ಒಂದು ಬಿರುದುಗಳಿದ್ದು ಯಾವ ಥರಪ್ಪ ಅಂದರೆ ಒಂದು ಪದ ಸಂಕೀರ್ತನ ಪಿತಾಮಹ ಅಂತ, ಇನ್ನೊಂದು ದ್ರಾವಿಡ ಗಮ ಸಾರ್ವಭೌಮ ಅಂತ, ಈ ಥರ ಒಂದು ಬಿರುದುಗಳಿದ್ದು. ನೋಡಿ ನೆಕ್ಸ್ಟು, ಅಣ್ಣಮಾಚಾರ್ಯ ವಾಸ್ ಮೆಟ್ ಬೈ ಪುರಂದರದಾಸ ಇನ್ ತಿರುಮಲ. ನೋಡಿ ಆ ಒಂದು ಕಾಲದಲ್ಲಿ ಏನಪ್ಪ ಅಂದರೆ ಅಣ್ಣಮಾಚಾರ್ಯವರು ಒಂದು ಪುರಂದರದಾಸರಿಗೆ ಏನು ಮಾಡ್ತಾರೆ ಅಂದರೆ ಆ ಒಂದು ಕ್ಷಣದಲ್ಲಿ ಏನಪ್ಪ ಅಂದರೆ ಆ ಒಂದು ಸಮಕಾಲೀನಲ್ಲೇ ಆಗಿದ್ದರು ಅಥವಾ ಒಂದು ಏನು ಕರಿತೀವಿ ನಾವು ಜಸ್ಟ್ ಒಂದು ಇವರಿಬ್ಬರು ಏನಪ್ಪ ಅಂದರೆ ಒಂದು ಸಮಕಾಲೀನವರು ಆಗಿದ್ದರು ಅಂತ ನಾವು ಡಿಸ್ಕಷನ್ ಮಾಡಿದ್ವಿ. ಓಕೆ, ಸೊ ಅಣ್ಣಮಾಚಾರ್ಯ ಮತ್ತು ಪುರಂದರದಾಸರು ಇಬ್ಬರು ಒಂದು ಸಮಕಾಲೀನವರು ಅಥವಾ ಒಂದು ಕಂಟೆಂಪ್ರರೀಸ್. ಇವರು ಎಲ್ಲಿ ಭೇಟಿಯಾದ್ರಪ್ಪ ಅಂದರೆ ತಿರುಮಲ ಒಂದು ಹಿಲ್ಸಲ್ಲಿ ಏನಪ್ಪ ಅಂದರೆ ಇವರು ಭೇಟಿಯಾದರು. ಪುರಂದರದಾಸ ಈಸ್ ಕನ್ಸಿಡರ್ಡ್ ಆ್ಯಸ್ ಎ ಫಾದರ್ ಆಫ್
ಕಾರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ನಮ್ಗೆ ಗೊತ್ತಿರುವಾಗ ಏನಪ್ಪ ಅಂದರೆ ಒಂದು ಕರ್ನಾಟಕ ಒಂದು ಆ ಒಂದು ಕ್ಲಾಸಿಕಲ್ ಮ್ಯೂಸಿಕ್ ಒಂದು ಪಿತಾಮಹ ಯಾರಪ್ಪ ಅಂದರೆ ಪುರಂದರದಾಸರು ಅಂತ ನಾವು ಕರಿತೀವಿ. ಹಿಸ್ ಕಂಪೋಸಿಷನ್ಸ್ ಆರ್ ಕಾಲ್ಡ್ ಆ್ಯಸ್ ದೇವರ ನಾಮ. ಅವರ ಒಂದು ಕೀರ್ತನೆಗಳು ಯಾರಪ್ಪ ಅಂದರೆ ಒಂದು ದೇವರ ನಾಮ ಅಂತ ಕರೆದ್ರು. ಓಕೆ, ಒಂದು ಕೀರ್ತನೆಗಳು ಅಥವಾ ಒಂದು ಅವರ ಒಂದು ಸಂಯೋಜನೆ ಏನಪ್ಪ ಅಂದರೆ ನಾವು ದೇವರ ನಾಮ ಅಂತ ಕರಿದ್ವಿ. ನೆಕ್ಸ್ಟು ಆ ಒಂದು ಶ್ರೀಕೃಷ್ಣ ದೇವರಾಯ. ಓಕೆ, ಈ ಒಂದು ಸಂಗೀತಕ್ಕೆ ಬಂದರೆ ಶ್ರೀಕೃಷ್ಣ ದೇವರಾಯ ವಾಸ್ ಅ ಗ್ರೇಟ್ ಪ್ಲೇಯರ್ ಆಫ್ ಲಾಯರ್. ಓಕೆ, ಸೊ ನಾವು ಡಿಸ್ಕಷನ್ ಮಾಡಿದ್ವಿ ಶ್ರೀಕೃಷ್ಣ ದೇವರಾಯ ಏನಪ್ಪ ಅಂದರೆ ಒಂದು ವೀಣೆಯನ್ನು ನುಡಿಸ್ತಾ ಇದ್ದ. ಓಕೆ, ಸೊ ಅವನಿಗೆ ವೀಣೆ ಏನಪ್ಪ ಅಂದರೆ ಅವನಿಗೊಂದು ಫುಲ್ ಇಂಟ್ರೆಸ್ಟ್ ಇತ್ತು. ಸೊ ಹೀಸ್ ಮ್ಯೂಸಿಕಲ್ ಗುರು, ಹಾಗಾದರೆ ಅವನ ಗುರು ಯಾರಪ್ಪ, ಒಂದು ಸಂಗೀತದ ಒಂದು ಗುರು ಯಾರು ಅಂದರೆ ಲಕ್ಷ್ಮೀನಾರಾಯಣ ಪಂಡಿತ ಅಂತ. ಲಕ್ಷ್ಮೀನಾರಾಯಣ ಪಂಡಿತ ಹ್ಯಾಸ್ ರಿಟನ್ ಅ ಸಂಗೀತ ಸೂರ್ಯೋದಯಂ ಅಂತ. ಓಕೆ, ಸೊ ಇವರ ಒಂದು ಮ್ಯೂಸಿಕಲ್ ಗುರು ಲಕ್ಷ್ಮೀನಾರಾಯಣ ಪಂಡಿತ್ ಅವರು ಏನು ಬರೀತಾರೆ ಅಂದರೆ ಒಂದು ಬುಕ್ ಬರೀತಾರೆ, ಸಂಗೀತ ಸೂರ್ಯೋದಯಂ ಅಂತ ಒಂದು ಬುಕ್ ಬರೀತಾರೆ. ಓಕೆ, ಎಸ್. ಇನ್ನು ನೆಕ್ಸ್ಟು, ಇನ್ ದ ಲಾಸ್ಟ್ ಇಯರ್ಸ್ ಆಫ್ ವಿಜಯನಗರ ಅ ಫೇಮಸ್ ವಾಗ್ಗೇಯಕಾರ ನಾರಾಯಣ ತೀರ್ಥ ವಾಸ್ ಲಿವ್ಡ್. ಓಕೆ, ಒಂದು ಲಾಸ್ಟ್ ಒಂದು ಕೊನೆಯ ಒಂದು ಹಂತದಲ್ಲಿ ಏನಪ್ಪ ಅಂದರೆ ಒಂದು ಫೇಮಸ್ ಒಂದು ವಾಗ್ಗೇಯಕಾರ ಯಾರಪ್ಪ ಅಂದರೆ ನಾರಾಯಣ ತೀರ್ಥ ಅಂತ. ನಾರಾಯಣ ತೀರ್ಥ ಇವಕ್ಕೆ ಓಕೆ ಇವರು ಕೂಡ ಒಂದು ವಾಗ್ಗೇಯಕಾರ ಆಗಿರ್ತಾರೆ. ಎಸ್, ಇವರ ಒಂದು ಕಂಪೋಸಿಷನ್ಸ್ ಏನಪ್ಪ ಅಂದರೆ ನಾವು ತರಂಗ ಅಂತ ಕರಿತೀವಿ. ಓಕೆ, ಸೊ ಒಂದು ತರಂಗ ಅಂತ ನಾವು ಇವರ ಒಂದು ಸಂಯೋಜನೆ ಅಥವಾ ಒಂದು ಕೀರ್ತನೆಗಳನ್ನು ನಾವು ತರಂಗ ಅಂತ ಕರಿತೀವಿ. ಲೇಟರ್ ದೇ ಕೇಮ್ ಇನ್ ದ ಬುಕ್ ಫಾರ್ಮ್ ಆಫ್ ಕೃಷ್ಣಲೀಲಾ ತರಂಗಿಣಿ. ಓಕೆ, ಅವನು ಲೇಟರ್ ಒಂದು ಕೊನೆಯ ಒಂದು ಹಂತ ಹಂತವಾಗಿ ಓಕೆ ಒಂದು ಮಾಡರ್ನ್ ಡೇಸಲ್ಲಿ ಏನಪ್ಪ ಅಂದರೆ ಒಂದು ಕೃಷ್ಣಲೀಲಾ ತರಂಗಿಣಿ ಅಂತ ಅವನು ಕರೆಸ್ಕೊಂಡು ಯಾವ ತರಂಗಗಳನ್ನು. ಓಕೆ, ಇದನ್ನ ಯಾರು ಬರೀತಾರೆ ಅಂದರೆ ಒಂದು ನಾರಾಯಣ ತೀರ್ಥ ಅಂತ ಒಂದು ಫೇಮಸ್ಸು ಯಾರು ವಾಗ್ಗೇಯಕಾರ ನಾರಾಯಣ ತೀರ್ಥ ಅಂತ. ಓಕೆ, ಎಸ್. ಇನ್ನು ನೆಕ್ಸ್ಟು, ಈಗ ಸಂಗೀತ ನಾವು ಡಿಸ್ಕಷನ್ ಮಾಡಿದ್ವಿ, ಈಗ ಡ್ಯಾನ್ಸ್ ಯಾವ ಥರ ಇತ್ತು ಅಂತ ನಾವು ಡಿಸ್ಕಷನ್ ಮಾಡ್ಕೊಂಬರೋಣ. ದ ಫಾಲೋವಿಂಗ್ ಕ್ಲಾಸಿಕಲ್ ಡ್ಯಾನ್ಸ್ ಫಾರ್ಮ್ಸ್ ವರ್ ಎಕ್ಸಿಸ್ಟೆಡ್ ಇನ್ ದ ಏಜ್ ಆಫ್ ವಿಜಯನಗರ. ಓಕೆ, ಆ ಒಂದು ಕಾಲದಲ್ಲಿ ಯಾವ್ಯಾವ ಒಂದು ಡ್ಯಾನ್ಸ್ ಫಾರ್ಮ್ ಇದ್ವಪ್ಪ ಅಂದರೆ ಫಸ್ಟ್ ಒಂದು ಭರತನಾಟ್ಯಂ ಅಂತ, ಆಂಧ್ರನಾಟ್ಯಮ್ಮು, ಯಕ್ಷಗಾನ ಮತ್ತು ಕೂಚಿಪುಡಿ. ಓಕೆ, ಈ ಥರ ಏನಪ್ಪ ಅಂದರೆ ಈ ಒಂದು ನಾಲ್ಕು ಕ್ಲಾಸಿಕಲ್ ಒಂದು ಡ್ಯಾನ್ಸ್ಗಳು ಇದ್ವು. ಓಕೆ, ಆ ಒಂದು ಕಾಲದಲ್ಲಿ ಅಂತ ನಾವು ಡಿಸ್ಕಷನ್ ಮಾಡೋಣ. ಓಕೆ, ಸೊ ಹಾಗಾದರೆ ಕೂಚಿಪುಡಿ ಯಾವ ಥರ ಒಂದು ಡ್ಯಾನ್ಸ್ ಫಾರ್ಮ್ ಒಂದು ಇವಾಲ್ವ್ ಆಯಿತು, ಒಂದು ಯಾವ ಥರ ಒಂದು ಅದು ಬೆಳಕೊಂತ ಬಂತು ಅಂತ ನಾವು ಆ ಥರ ಒಂದು ಹಿನ್ನೆಲೆ ನೋಡ್ಕೊಳ್ಳೋದಾದರೆ ನೋಡಿ, ಕೂಚಿಪುಡಿ ಡಿರೈವ್ಸ್ ಇಟ್ಸ್ ನೇಮ್ ಫ್ರಾಮ್ ದ ಆಂಧ್ರ ವಿಲೇಜ್ ಆಫ್ ಕುಸೇಲವಪುರಿ ಆರ್ ಕುಚಿಲಪುರಂ ಅಂತ. ಓಕೆ, ಅದರ ಒಂದು ಕರಪ್ಟಿಕ್ ವರ್ಡ್ ಯಾವುದಪ್ಪ ಅಂದರೆ ಫಸ್ಟು ಕುಸೇಲವಪುರಿ ಅಥವಾ ಕುಚಿಲಪುರಂ ಅಂತ ನಾವು ಕರಿತೀವಿ. ಸೊ ಹಾಗಾದರೆ ಈ ಒಂದು ಕುಚಿಲಪುರಂ ಒಂದು ಅದು ಯಾವ ಥರ ಬಂತುಪ್ಪ ಅಂದರೆ ಆ ಒಂದು ವರ್ಡ್, ಸೊ ಅವರ ಒಂದು ಡ್ಯಾನ್ಸ್ ಮಾಡ್ತಾಯಿದ್ರು. ಓಕೆ, ಈ ಒಂದು ಡ್ಯಾನ್ಸ್ ಮಾಡುವ ಒಂದು ಯುವಕರು, ಓಕೆ, ಮೇನ್ ಪ್ರಾಮಿನೆಂಟ್ ಏನಪ್ಪ ಅಂದರೆ ಫಸ್ಟ್ ಅರ್ಲಿಯರು ಈ ಒಂದು ಡ್ಯಾನ್ಸ್ ಹುಟ್ಕೊಂಡಿದ್ದೇನಪ್ಪ ಅಂದರೆ ಫಸ್ಟು ಯುವಕರು ಡ್ಯಾನ್ಸ್ ಮಾಡ್ತಾಯಿದ್ರು, ಒಂದು ಗಣಮಕ್ಕಳು ಡ್ಯಾನ್ಸ್ ಮಾಡ್ತಾಯಿದ್ರು. ಸೊ ಆ ಒಂದು ಗಣಮಕ್ಕಳು ಡ್ಯಾನ್ಸ್ ಮಾಡುವಂಥ ಒಂದು ಯುವಕರಿಗೆ ಏನಪ್ಪ ಅಂದರೆ ಇವರು ಕುಚಿಲ ಅಂತ ಕರೆದ್ರು. ಎಸ್, ಕುಚಿಲ ಅಂತ ಕರೆದ್ರು ಆ ಒಂದು ಕುಚಿಲ. ಓಕೆ, ಸೊ ಒಂದು ಡ್ಯಾನ್ಸ್ ಮಾಡುವ ಒಂದು ಪ್ರದೇಶವನ್ನು ಇವರು ಕುಚಿಲಪುರಂ ಅಂತ ಕರೆದ್ರು. ಸೊ ಇದೇನಪ್ಪ ಅಂದರೆ ಒಂದು ಕುಚಿಲಪುರಂ ಆಯಿತು. ಸೊ ಹಾಗೆ ಒಂದು ಬರ್ಬರ್ತಾ ಏನಪ್ಪ ಅಂದರೆ ಒಂದು ಕುಚಿಪುಡಿ ಅಂತ ಒಂದು ಡ್ಯಾನ್ಸ್ ಆಯಿತು. ಓಕೆ, ಎಸ್. ಇದು ಏನಪ್ಪ ಅಂದರೆ ಮಾಡರ್ನ್ ಡೇ ಈಗ ನಾವು ನೋಡ್ತೀವಿ ಶ್ರೀಕಾಕುಳಂ. ಓಕೆ, ಒಂದು ನಿಯರ್ ವೈಝಾಗಲ್ಲಿ ಏನಪ್ಪ ಅಂದರೆ ಈ ಒಂದು ಕುಚಿಪುಡಿ, ಓಕೆ, ಆ ಒಂದು ವಿಲೇಜ್ ನಾವು ನೋಡ್ಬೋದು. ಎಸ್, ದಿಸ್ ಡ್ಯಾನ್ಸ್ ಫಾರ್ಮ್ ವಾಸ್ ಎಮರ್ಜ್ಡ್ ಇನ್ 17th century. ಓಕೆ, ಒಂದು ಅರ್ಲಿ 17th century ನಾವು ಈ ಒಂದು ಡ್ಯಾನ್ಸ್ ಫಾರ್ಮ್ನ ನಾವು ನೋಡ್ತೀವಿ. ಓಕೆ, ಸೊ ಇದರ ಒಂದು ಪ್ರತಿಪಾದಕರು ಯಾರು, ಹಾಗಾದರೆ ಈ ಒಂದು ಡ್ಯಾನ್ಸ್ನ ಒಂದು ಪ್ರತಿಪಾದಕರು ಯಾರಪ್ಪ ಅಂದರೆ ಆ ಒಂದು ಸಿದ್ಧೇಂದ್ರ ಯೋಗಿ ಅಂತ. ನೀವು ನೋಡ್ತಿರಲ್ಲ ಈ ಒಂದು ಫೋಟೋದಲ್ಲಿ, ಇವರೇನಪ್ಪ ಅಂದರೆ ಇದೊಂದು ಡ್ಯಾನ್ಸ್ನ ಒಂದು ಮೂಲತಃ ಒಂದು ಪ್ರತಿಪಾದಕರು ಅಂತ ನಾವು ಕರಿತೀವಿ. ಓಕೆ, ಸಿದ್ಧೇಂದ್ರ ಯೋಗಿ, ಹಿ ವಾಸ್ ರಿಟನ್ ಅ ಭಾಮಾ ಕಲಾಪಂ ಅಂತ. ಓಕೆ, ಇವರೇನಪ್ಪ ಅಂದರೆ ಅದರ ಒಂದು ಸಬ್ ಒಂದು ಡ್ಯಾನ್ಸ್ನಲ್ಲಿ ಏನಪ್ಪ ಅಂದರೆ ಒಂದು ಕುಚಿಲಪುರಂಲ್ಲಿ ಅಥವಾ ಒಂದು ಕುಚಿಪುಡಿಯಲ್ಲಿ ಸಬ್ ಒಂದು ಆ ಒಂದು ಶೈಲಿ ಬರ್ತೈತಿ. ಆ ಒಂದು ಶೈಲಿ ಏನಪ್ಪ ಅಂದರೆ ಇವರು ಹೊಸದನ್ನು ಒಂದು ಹುಟ್ಟಾಕಿದ್ರು. ಯಾವುದಂದರೆ ಭಾಮಾ ಕಲಾಪಂ ಅಂತ, ಭಾಮಾ ಕಲಾಪಂ ಅಂತ ಒಂದು ಹೊಸ ಶೈಲಿಯನ್ನು ಅವರು ಹುಟ್ಟಾಕಿದರು. ಓಕೆ, ಎಸ್. ನೋಡಿ ನೆಕ್ಸ್ಟು, ಈ ಒಂದು ಡ್ಯಾನ್ಸ್ನ ಯಾವ ಥರ ಒಂದು ನೆಕ್ಸ್ಟ್ ಪ್ರೋಗ್ರೆಸ್ ಆಗಿ ಒಂದು ತೊಗೊಂಡು ಬರ್ತಾರಪ್ಪ ಅಂದರೆ ನೆಕ್ಸ್ಟ್ ರೂಲರ್ ಒಂದು ಗೋಲ್ಕೊಂಡದ ಕುಲಿ ಕುತುಬ್ ಶಾಹಿ. ಓಕೆ, ಆ ಒಂದು ಡೈನಾಸ್ಟಿ ಯಾರಪ್ಪ ಅಂದರೆ ಆ ಒಂದು ರಾಜ ಸುಲ್ತಾನ್ ಅಬುಲ್ ಹಸನ್ ತಾನಾಶಾ. ಓಕೆ, ಸುಲ್ತಾನ್ ಅಬುಲ್ ಹಸನ್ ತಾನಾಶಾ ಅವರೇನಪ್ಪ ಅಂದರೆ ಈ ಒಂದು ಕುಚಿಪುಡಿ ಡ್ಯಾನ್ಸ್ನ ಒಂದು ನೆಕ್ಸ್ಟ್ ಒಂದು ಪೋಷಣೆ ಮಾಡ್ಕೊಂತ ಬರ್ತಾರೆ. ಓಕೆ, ಎಸ್. ನೆಕ್ಸ್ಟು ಈ ಒಂದು ಒಂದು ಡ್ಯಾನ್ಸ್ ಬಿಟ್ಟರೆ ನೆಕ್ಸ್ಟ್ ಏನಪ್ಪ ಅಂದರೆ ಒಂದು ಡಿಫ್ರೆಂಟ್ ಟೈಪ್ ಡ್ಯಾನ್ಸಸ್ ಯಾವ ಥರ ಅಂದರೆ ಪಪೆಟ್ರಿ ಅಂತ. ಓಕೆ, ಒಂದು ಗಂಬೆ ಆಟ ಟೈಪ್ ಒಂದು ಡ್ಯಾನ್ಸ್ ಮಾಡ್ತಾಯಿದ್ರು. ಮತ್ತು ವಿಡಿ ಭಾಗವತಂ ಅಂತ, ಒಂದು ವಿಡಿ ಅಂದರೆ ಒಂದು ಬೀದಿ ಅಂತ ಕರಿತೀವಿ ನಾವು. ಓಕೆ, ಸೊ ಒಂದು ಬೀದಿ ಒಂದು ಭಾಗವತ. ಓಕೆ, ಒಂದು ಡ್ಯಾನ್ಸ್ ಮಾಡುವವ್ರನ್ನ ಅವರು ಭಾಗವತಾಸ್ ಅಂತ ಕರಿತಾರೆ. ಸೊ ಆ ಒಂದು ಬೀದಿ ಒಂದು ಆ ಪ್ರದೇಶದಲ್ಲಿ ಒಂದು ಡ್ಯಾನ್ಸ್ ಮಾಡುವಂಥ ಒಂದು ಕಲೆಯನ್ನು ಇವರು ಸೃಷ್ಟಿ ಮಾಡ್ಕೊತ ಬಂದರು. ಓಕೆ, ಒಂದು ಜಾನಪದ ಒಂದು ಭಾಗ.
ಓಕೆ. ಈ ಥರ ಏನಪ್ಪ ಅಂದರೆ ಒಂದು ಡ್ಯಾನ್ಸ್ ಫಾರ್ಮ್ಸ್ ಒಂದು ಇವಾಲ್ವ್ ಆಗುವಂತ ಬಂದವು. ಓಕೆ ಎಸ್. ಇನ್ನು ನೆಕ್ಸ್ಟು ಸಾಂಗ್ಸ್ ಆಯಿತು, ಡ್ಯಾನ್ಸ್ ಆಯಿತು, ಇನ್ನು ನೆಕ್ಸ್ಟು ಚಿತ್ರಕಲೆ ಯಾವ ಥರ ಇದ್ವು ಅಂತ ನಾವು ಡಿಸ್ಕಷನ್ ಮಾಡೋಣ ಅಂತ. ಸೊ ಪೇಂಟಿಂಗ್ಸ್ ಆಫ್ ವಿಜಯನಗರ ಆರ್ ಫೌಂಡ್ ಇನ್ ಲೇಪಾಕ್ಷಿ. ಓಕೆ, ಸೊ ಹಾಗಾದರೆ ಸರ್ ಲೇಪಾಕ್ಷಿಯಲ್ಲಿ ಮಾತ್ರ ಇದೆಯಾ, ಹಂಪಿಯಲ್ಲಿ ಇಲ್ವಾ? ಹಾಗಾದ್ರೆ ಕೇಳಿದ್ರೆ ಎಸ್, ಹಂಪಿಯಲ್ಲಿ ಇದೆ. ಬಟ್ ಏನಪ್ಪ ಅಂದರೆ ಪ್ರಾಮಿನೆಂಟ್ ಮೋಸ್ಟ್ ಒಂದು ಬ್ಯೂಟಿಫುಲ್ ಆಗಿ ಒಂದು ಒಂದು ಪೇಂಟಿಂಗ್ ಮಾಡಿದ್ವು ಅಂತ ಏನಪ್ಪ ಅಂದರೆ ನಾವು ಆ ಲೇಪಾಕ್ಷಿ ಅಂತ ಕರಿತೀವಿ. ಸೊ ಅದು ಎಲ್ಲಿರುತ್ತೆ ಅಂದರೆ ಆಂಧ್ರ ಪ್ರದೇಶದಲ್ಲಿ ಬರುವಂಥ ಒಂದು ಲೇಪಾಕ್ಷಿ ಒಂದು ಊರು. ಸೊ ದೇ ಆರ್ ಆನ್ ದ ವಾಲ್ಸ್ ಆಫ್ ವೀರಭದ್ರ ಟೆಂಪಲ್ ಇನ್ ಲೇಪಾಕ್ಷಿ. ಸೊ ಹಾಗಾದರೆ ಅವು ಎಲ್ಲಿದ್ದವಪ್ಪ ಅಂದರೆ ಒಂದು ವೀರಭದ್ರ ದೇವಸ್ಥಾನ ಇದೆ ಆ ಒಂದು ಲೇಪಾಕ್ಷಿಯಲ್ಲಿ. ಒಂದು ವೀರಭದ್ರ ದೇವಸ್ಥಾನ ಇದೆ, ಆ ಒಂದು ವೀರಭದ್ರ ದೇವಸ್ಥಾನದಲ್ಲಿ ಏನಪ್ಪ ಅಂದರೆ ಒಂದು ಗೋಡೆಗೆ ಒಂದು ವಾಲ್ಸ್ಗೆ ಏನಪ್ಪ ಅಂದರೆ ಅಲ್ಲಿ ಒಂದು ಪೇಂಟಿಂಗ್ನ ಮಾಡಿದ್ದಾರೆ. ಓಕೆ, ಶ್ರೀ ಶಿವಕಲ್ಯಾಣ ಈಸ್ ದ ಥೀಮ್ ಆಫ್ ದಿಸ್ ಪೇಂಟಿಂಗ್. ಸರ್ ಹಾಗಾದರೆ ಆ ಒಂದು ಪೇಂಟಿಂಗ್ ಯಾವ್ಯಾವ ಮಾಡಿದ್ದಾರೆ, ಒಂದು ಯಾವ ಥರ ಒಂದು ಪೇಂಟಿಂಗ್ ಮಾಡಿದ್ದಾರೆ, ಮೇನ್ ಒಂದು ಥೀಮ್ ಏನಪ್ಪ ಅಂದರೆ ಇದು ಶಿವಕಲ್ಯಾಣ. ಓಕೆ, ಒಂದು ಶಿವ ಒಂದು ಪಾರ್ವತಿಯರ ಒಂದು ಕಲ್ಯಾಣವನ್ನು ಅದು ಸೂಚನೆ ಮಾಡ್ತೈತಿ. ಓಕೆ, ಸೊ ಯಾವ ಥರ ಒಂದು ಅಜಂತದಲ್ಲಿ, ಓಕೆ ನಾವು ನೋಡ್ತೀವಿ ಅಜಂತ ಒಂದು ಗುಹೆದಲ್ಲಿ ಯಾವ ಥರ ಒಂದು ಬುದ್ಧನ ಒಂದು ಅವನ ಚರಿತ್ರೆ ಯಾವ ಥರ ಇತ್ತು ಅಂತ ನಾವು ಅಲ್ಲಿ ಪೇಂಟಿಂಗ್ ನಂಬ್ಕೊಂತ ನಾವು ನೋಡ್ಬೋದು. ಅದೇ ಥರ ಏನಪ್ಪ ಅಂದರೆ ಇಲ್ಲಿ ಶಿವ ಮತ್ತು ಪಾರ್ವತಿಯ ಒಂದು ಕಲ್ಯಾಣ ಯಾವ ಥರ ಆಯಿತು ಅಂತ ಇಲ್ಲಿ ಇಲ್ಲಿ ಡಿಪಿಕ್ಟ್ ಮಾಡಿದ್ದಾರೆ ಅಲ್ಲಿ ಈ ಒಂದು ಲೇಪಾಕ್ಷಿಯಲ್ಲಿ. ಓಕೆ ಎಸ್, ವೆಲ್ ಇನ್ನು ನೆಕ್ಸ್ಟ್ ನೋಡಿ. ಓಕೆ, ಸೊ ಹಾಗಾದರೆ ಒಂದು ಲೇಪಾಕ್ಷಿ ಒನ್ ದ ಮ್ಯಾಪ್ ನೋಡಿದರೆ ಎಲ್ಲಿ ಬರುತ್ತಪ್ಪ ಅಂದರೆ ಜಸ್ಟ್ ಇದು ಒಂದು ಅನಂತಪುರ. ಓಕೆ, ಅನಂತಪುರ ಡಿಸ್ಟ್ರಿಕ್ಟಲ್ಲಿ ಬರುವಂಥ ಒಂದು ಲೇಪಾಕ್ಷಿ ವೀರಭದ್ರಸ್ವಾಮಿ ಟೆಂಪಲಲ್ಲಿ ನಾವು ನೋಡ್ತೀವಿ ಈ ಒಂದು ಕಲೆಯನ್ನು. ಓಕೆ ಎಸ್, ನೋಡಿ ವೀರಭದ್ರ ದೇವಸ್ಥಾನ ಈ ಒಂದು ಲೇಪಾಕ್ಷಿಯಲ್ಲಿ. ಇದು ವೀರಭದ್ರ ದೇವಸ್ಥಾನ ಈ ಒಂದು ಒಂದು ಗುಡಿಯೊಳಗೆ ಏನಪ್ಪ ಅಂದರೆ ಈ ಒಂದು ಪೇಂಟಿಂಗ್ನ ಮಾಡಲಾಗಿದೆ. ಓಕೆ ಎಸ್, ನೋಡಿ ಇದೇ ಥರಪ್ಪ ಅಂದರೆ ಒಂದು ಗೋಡೆಯಲ್ಲಿ ಅಥವಾ ಏನು ಕರಿತೀವಿ ನಾವು ಒಂದು ಮ್ಯೂರಲ್ ಪೇಂಟಿಂಗ್ ಅಂತ ಕರಿತೀವಿ. ಒಂದು ಗೋಡೆಯಲ್ಲಿ ಒಂದು ಚಿತ್ರಗಳನ್ನು ಬಿಡಿಸುವಂಥ ಒಂದು ಕಲೆಗೆ ಏನಪ್ಪ ಅಂದರೆ ನಾವು ಮ್ಯೂರಲ್ ಪೇಂಟಿಂಗ್ ಅಂತ ಕರಿತೀವಿ. ಸೊ ಇದೇನಪ್ಪ ಅಂದರೆ ಒಂದು ಶಿವ ಮತ್ತು ಪಾರ್ವತಿಯ ಒಂದು ಕಲ್ಯಾಣವನ್ನು ಸೂಚಿಸುವಂಥ ಒಂದು ಪೇಂಟಿಂಗ್. ಓಕೆ ಎಸ್, ಇದು ಏನಪ್ಪ ಅಂದರೆ ಇದು ಶಿವನ ಒಂದು ಅವತಾರ. ಎಸ್, ಓಕೆ, ಈ ಥರ ನಾವು ಪೇಂಟಿಂಗ್ನ ನೋಡ್ಬೋದು ಇಲ್ಲಿ ಲೇಪಾಕ್ಷಿಯಲ್ಲಿ. ಇನ್ನು ನೆಕ್ಸ್ಟು ವಾಸ್ತುಶಿಲ್ಪ ಯಾವ ಥರ ಇತ್ತು ಅಂತ ನಾವು ಡಿಸ್ಕಷನ್ ಮಾಡೋಣಂತೆ. ನೋಡಿ, ಆ ಒಂದು ಫೇಮಸ್ ದ್ರಾವಿಡ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್. ಓಕೆ, ಆ ಒಂದು ಸದರ್ನ್ ಇಂಡಿಯಾದಲ್ಲಿ ಏನಪ್ಪ ಅಂದರೆ ನಾವು ನೋಡ್ತೀವಿ ದ್ರಾವಿಡ ಸ್ಟೈಲ್ ನೋಡ್ತೀವಿ. ಇನ್ನು ನಾರ್ದರ್ನ್ ಇಂಡಿಯಾದಲ್ಲಿ ನೋಡಿದರೆ ನಾವು ಏನು ನೋಡ್ತೀವಿ ನಗರ ಸ್ಟೈಲ್ ನೋಡ್ತೀವಿ. ಸೊ ಈ ಒಂದು ನಗರ ಮತ್ತು ದ್ರಾವಿಡವನ್ನು ಮಿಕ್ಸ್ ಮಾಡುವಂಥ ಒಂದು ಶೈಲಿ ಯಾವುದಪ್ಪ ಅಂದರೆ ನಾವು ನೋಡ್ತೀವಿ ಒಂದು ಚಾಲುಕ್ಯರ ಒಂದು ವೇಸರ ಶೈಲಿ ನಾವು ನೋಡ್ತೀವಿ. ಓಕೆ, ಒಂದು ಮೂರು ಮೇನ್ ಪ್ರಾಮಿನೆಂಟ್ ಒಂದು ಒಂದು ಟೆಂಪಲ್ ಆರ್ಕಿಟೆಕ್ಚರಲ್ಲಿರುವಂಥ ಒಂದು ಶೈಲಿಗಳು. ಸೊ ಇಲ್ಲಿ ಯಾವ ಥರಪ್ಪ ಅಂದರೆ ನಾವು ನೋಡ್ತೀವಿ ಒಂದು ದ್ರಾವಿಡ ಸ್ಟೈಲ್ ಒಂದು ಆಲ್ಮೋಸ್ಟ್ ಒಂದು ಪ್ರಿಡಾಮಿನೆಂಟ್ ಆಗಿತ್ತು. ಓಕೆ, ಸೊ ರೀಚ್ಡ್ ಇಟ್ ಕಲ್ಮಿನೇಷನ್ ಪೀಕ್ ಒಂದು ಡ್ಯೂರಿಂಗ್ ದಿ ವಿಜಯನಗರ ಟೈಮ್ಸ್. ಓಕೆ, ಒಂದು ದ್ರಾವಿಡ ಸ್ಟೈಲ್ ಯಾವ ಥರ ಒಂದು ಉತ್ತಂಗಕ್ಕೆ ಏರಿತ್ತಪ್ಪ ಅಂತಂದರೆ ಆ ಒಂದು ಕಾಲದಲ್ಲಿ, ಯಾವ ಒಂದು ಕಾಲದಲ್ಲಿ ಅಂದರೆ ವಿಜಯನಗರ ಕಾಲದಲ್ಲಿ ಈ ಒಂದು ಶೈಲಿ ಒಂದು ಆಲ್ಮೋಸ್ಟ್ ಏನಪ್ಪ ಅಂದರೆ ಒಂದು ಪೀಕಲ್ಲಿ ಇತ್ತು ಅಂತ ನಾವು ಹೇಳ್ತೀವಿ. ಓಕೆ, ಸೊ ಹಾಗಾದರೆ ಇವರು ಏನು ಮಾಡ್ತಾರೆ? ಸೊ ನಾವು ನೋಡಿದ್ವಿ ನಾವು ಚೋಳರು, ಚೇರರು ಮತ್ತು ಪಾಂಡ್ಯರು ಏನಪ್ಪ ಅಂದರೆ ಆಲ್ರೆಡಿ ಏನಪ್ಪ ಅಂದರೆ ಇವರು ದ್ರಾವಿಡ ಸ್ಟೈಲನ್ನು ಒಂದು ಸ್ಟಾರ್ಟ್ ಮಾಡ್ಕೊಂಡಿದ್ದರು. ಸೊ ಇವರ ಒಂದು ಕಾಂಟ್ರಿಬ್ಯೂಷನ್ ಏನು ಹಾಗಾದರೆ ನಮ್ಮ ಒಂದು ವಿಜಯನಗರ ಒಂದು ಸಾಮ್ರಾಜ್ಯದಿಂದ ಬರುವಂಥ ಒಂದು ಕಾಂಟ್ರಿಬ್ಯೂಷನ್ ಏನಪ್ಪ ಅಂದರೆ ನೋಡ್ಕೊತ ಬರೋಣ ಅಂತ. ಓಕೆ, ದ ಫಾಲೋವಿಂಗ್ ಫೀಚರ್ಸ್ ವರ್ ಆ್ಯಡೆಡ್ ಬೈ ವಿಜಯನಗರ ಕಿಂಗ್ಸ್ ಟು ದಿ ಟೆಂಪಲ್ ಆರ್ಕಿಟೆಕ್ಚರ್ ಯಾವು ಅಂತ ನೋಡ್ಕೊಂಬರೋಣ. ಓಕೆ, ಫಸ್ಟ್ ನೋಡಿ ಅಮ್ಮನ್ ಕಾಯಿಲ್ ಅಂತ. ಓಕೆ ಸರ್, ಅಮ್ಮನ್ ಕಾಯಿಲ್ ಏನು ಸರ್ ಅಮ್ಮನ್ ಅಮ್ಮನ್ ಮತ್ತು ಕಾಯಿಲ್ ಕಾಯಿಲ್ ಈ ಥರ ಒಂದು ಯಾವ ಥರ ಒಂದು ಸೊಳ್ಳೆ ಬತ್ತಿ ಕಾಯಿಲ? ಸೊ ಕಾಯಿಲ್ ಆ ಥರ ಕಾಯಿಲ್ ಅಲ್ಲ, ಇದೇನಪ್ಪ ಅಂದರೆ ಒಂದು ಶ್ರೀನ್ಸ್ ಅಂತ ಕರಿತೀವಿ ನಾವು, ಒಂದು ಗರ್ಭಗುಡಿ. ಓಕೆ, ಸೊ ಗರ್ಭಗುಡಿಯಲ್ಲಿ ಒಂದು ಏನಪ್ಪ ಅಂದರೆ ಒಂದು ಗೋಪುರವನ್ನು ಕಟ್ಟಿಸುವಂಥ ಒಂದು ಹೊಸ ಶೈಲಿಯನ್ನು ಇವರು ಏನು ಮಾಡಿದರು ರೂಢಿ ಮಾಡ್ಕೊತ ಬಂದರು. ಓಕೆ, ಇದಕ್ಕೇನು ಕರಿತೀವಿ ನಾವು ಅಮ್ಮನ್ ಕಾಯಿಲ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟು ಸ್ತಂಭ ಮಂಟಪ ಅಂತ. ಓಕೆ, ಹಲವಾರು ಏನಪ್ಪ ಅಂದರೆ ಈ ಒಂದು ಕಾಲದಲ್ಲಿ ಮಂಟಪಗಳು ಸ್ಟಾರ್ಟ್ ಮಾಡ್ಕೊತ ಬಂದವು. ಓಕೆ, ಒಂದು ಪಿಲ್ಲರ್ ಒಂದು ಸ್ತಂಭ ಒಂದು ಒಂದು ನಾಲ್ಕು ಸ್ತಂಭವನ್ನು ಇಟ್ಟು ಮೇಲೆ ಒಂದು ಚಾವಣಿನ ಹಾರಿಸಿ ಆಲ್ಮೋಸ್ಟ್ ಏನಪ್ಪ ಅಂದರೆ ಒಂದು ಮಂಟಪವನ್ನು ಮಾಡ್ಕೊತ ಬಂದರು. ಓಕೆ, ಸೊ ಸಪ್ರೇಟ್ ಮಂಟಪಸ್ ಫಾರ್ ರಿಚುವಲ್ಸ್ ಅಂತ. ಒಂದು ಸಪ್ರೇಟ್ ಒಂದು 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 ಹಬ್ಬ ಹರಿದಿನಗಳಿಗೆ ಒಂದು ಸಪ್ರೇಟ್ ಮಂಟಪ ಮಾಡೋದು. ಆ ಮಂಟಪಗಳೇನಪ್ಪ ಅಂದರೆ ಎಷ್ಟೊಂದು ಡ್ಯಾನ್ಸ್ ಮಾಡ್ತಾ ಇರೋದು, ಒಂದು ನೃತ್ಯ ಮಾಡ್ಕೊಳ್ಳೋದು, ನಾಟಕ ಮಾಡ್ತಾ ಇರೋದು, ಈ ಥರ ಏನಪ್ಪ ಅಂದರೆ ಸಪ್ರೇಟ್ ಮಂಟಪ ಮಾಡಿದರು. ಇನ್ನೊಂದೇನಪ್ಪ ಅಂದರೆ ನಾವು ಕಲ್ಯಾಣ ಮಂಟಪ ಅಂತ ನೋಡ್ತೀವಿ. ಓಕೆ, ಒಂದು ಆ ಒಂದು ಕಾಲದಲ್ಲಿ ಏನಪ್ಪ ಅಂದರೆ ಒಂದು ಮದುವೆ ಆಗಲಿಕ್ಕೆ ಒಂದು ಸಪ್ರೇಟ್ ಮಂಟಪವನ್ನು ಆವಾಗಲೇನು ಮಾಡಿದರು ಸ್ಟಾರ್ಟ್ ಮಾಡ್ಕೊತ ಬಂದಿದ್ದರು. ಸೊ ಇದು ಕೂಡ ಒಂದು ಇಂಪಾರ್ಟೆಂಟ್ ಆಗಿರ್ತೈತಿ, ಒಂದು ಯು ಪಿ ಎಸ್ ಸಿಯಲ್ಲಿ ಲಾಸ್ಟ್ ಇಯರ್ ಕ್ವಶನ್ ಕೇಳಿದ್ದಾರೆ. ಸೊ ಕಲ್ಯಾಣ ಮಂಟಪ ಒಂದು ಯಾವ ಒಂದು ಶೈಲಿ ಅಥವಾ ಒಂದು ಯಾವ ಒಂದು
ಸಾಮ್ರಾಜ್ಯ ಆಗಿ ಓಕೆ ಯಾವ ಒಂದು ಡೈನಾಸ್ಟಿ ಒಂದು ಇದು ಇಂಪ್ರೂವ್ ಅಥವಾ ಒಂದು ಯಾರು ಒಂದು ಹುಟ್ಟು ಹಾಕಿತ್ತಪ್ಪ ಅಂದರೆ ನಮ್ಮ ಒಂದು ವಿಜಯನಗರ ಸಾಮ್ರಾಜ್ಯವನ್ನು ಈ ಒಂದು ಸಾಮ್ರಾಜ್ಯದಲ್ಲಿ ನಾವು ನೋಡ್ತೀವಿ, ಕಲ್ಯಾಣ ಮಂಟಪವನ್ನು ನೋಡ್ತೀವಿ. ಓಕೆ ಎಸ್. ಇನ್ನು ನೆಕ್ಸ್ಟು ಹ್ಯೂಜ್ ಕಂಪೌಂಡ್ ವಾಲ್ಸ್ ಕಾಲ್ಡ್ ಆ್ಯಸ್ ಪ್ರಖರ ಅಂತ. ಓಕೆ, ಸುತ್ತಲೂ ಏನಪ್ಪ ಅಂದರೆ ಒಂದು ಕಂಪೌಂಡ್ನ ಇವರು ಕಟ್ಟಿಸ್ಕೊಂತ ಬಂದರು. ಓಕೆ, ಅದಕ್ಕೇನು ಕರೆದ್ರು ಇವರು ಪ್ರಖರ ಅಂತ ಕರೆದರು. ಇನ್ನು ನೆಕ್ಸ್ಟು ಮಡಿ ಒಂದು ದಾರಿ ಅಂತ ಕರೆದ್ರು. ಓಕೆ, ಒಂದು ಮಡ ಸ್ಟ್ರೀಟ್ಸ್ ಅಂತ ಕರಿತೀವಿ ನಾವು ಒಂದು ಈಗ ಒಂದು ಮಾಡರ್ನ್ ಡೇಯಲ್ಲಿ ಏನಪ್ಪ ಅಂದರೆ ಒಂದು ಆ ಒಂದು ಪಲ್ಲಕ್ಕಿಯನ್ನು ಒಂದು ಏನಪ್ಪ ಅಂದರೆ ಎಷ್ಟೊಂದು ಮೆರವಣಿಗೆ ಮಾಡ್ಕೊಂತ ಬರೋದು ಅಥವಾ ಒಂದು ದೇವರನ್ನು ಒಂದು ಹೊತ್ತುಕೊಂಡು ಬರೋದಿರ್ತಾರಲ್ಲ, ಸೊ ಒಂದು ದೇವರ ಒಂದು ಮಡಿ ಒಂದು ದಾರಿ ಸಪ್ರೇಟ್ ಒಂದು ಏನಪ್ಪ ಅಂದರೆ ಒಂದು ಸಣ್ಣ ಒಂದು ನ್ಯಾರೋ ಪ್ಯಾಸೇಜನ್ನು ಮಾಡ್ತಾ ಇರೋದು. ಸೊ ಅದೇ ಕಾಲದಲ್ಲಿ ಏನಪ್ಪ ಅಂದರೆ ಇವರು ಸ್ಟಾರ್ಟ್ ಮಾಡಿದರು. ಓಕೆ ಎಸ್. ವೆಲ್, ಇನ್ನು ನೆಕ್ಸ್ಟು ಆ ಒಂದು ಹನುಮಾನ್ ಟೆಂಪಲ್, ಓಕೆ, ಔಟ್ಸೈಡ್ ದಿ ವಿಷ್ಣು ಟೆಂಪಲ್ ಒಂದು ಕನ್ಸ್ಟ್ರಕ್ಷನ್ ಮಾಡ್ಕೊತ ಬಂದರು. ನಾವು ನೋಡ್ತೀವಲ್ಲ ಒಂದು ದೊಡ್ಡ ಒಂದು ದೇವಾಲಯದಲ್ಲಿ ಏನಪ್ಪ ಅಂದರೆ ಫಸ್ಟ್ ಆಫ್ ಆಲ್ ಸ್ಟಾರ್ಟಿಂಗ್ ಬರೋದು ಒಂದು ಆ ಒಂದು ಹನುಮಂತನ ಒಂದು ದೇವಾಲಯ ಬರ್ತಿತ್ತು ಅಥವಾ ಒಂದು ಮಾರುತಿ ದೇವಸ್ಥಾನ ಬರ್ತಿತ್ತು. ಸೊ ಒಂದು ಏನಪ್ಪ ಅಂದರೆ ಆ ಒಂದು ಕಾಲದಲ್ಲಿ ಏನೋ ಇದೊಂದು ರೂಢಿಯಲ್ಲಿತ್ತು ಒಂದು ಔಟ್ಸೈಡ್ ಆ ಒಂದು ವಿಷ್ಣು ದೇವಾಲಯದಲ್ಲಿ ಏನಪ್ಪ ಅಂದರೆ ಸಪ್ರೇಟ್ ಒಂದು ಏನಪ್ಪ ಅಂದರೆ ದಕ್ಷಿಣ ದಿಕ್ಕಿಗೆ ಒಂದು ಮಾರುತಿ ದೇವಸ್ಥಾನ ಸ್ಟಾರ್ಟ್ ಮಾಡ್ಕೊತ ಕಟ್ಕೊತ ಬಂದರು. ಇನ್ನು ನೆಕ್ಸ್ಟು ಟೆಂಪಲ್ ವರ್ ಕನ್ವರ್ಟೆಡ್ ಆ್ಯಸ್ ಟೆಂಪಲ್ ಕಾಂಪ್ಲೆಕ್ಸಸ್. ಓಕೆ, ಒಂದು ಆ ಒಂದು ಕಾಲದಲ್ಲಿ ಏನಪ್ಪ ಅಂದರೆ ಒಂದು ಹಲವಾರು ಒಂದು ಗುಡಿಗಳು ಏನಪ್ಪ ಅಂದರೆ ನೆಕ್ಸ್ಟು ಅದರೊಂದು ಸ್ವಲ್ಪ ಒಂದು ಗೋಪುರನ ಕಟ್ಟಿಸ್ಕೊತ ಒಂದು ಹಲವಾರು ಪಿಲ್ಲರ್ ಮಾಡ್ಕೊತ ಒಂದು ಆ ಒಂದು ಗೋಪುರವನ್ನು ಟೆಂಪಲ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ ನಾವು. ಸೊ ಒಂದು ಪಿಲ್ಲರ್ಡ್ ಮಾಡ್ಕೊತ ಬಂದರು, ಅದಕ್ಕೆ ಒಂದು ಫ್ಲೋರ್ ಮಾಡ್ಕೊತ ಬಂದರು, ಹೈಯೆಸ್ಟ್ ಫ್ಲೋರ್ ಮಾಡ್ಕೊತ ಬಂದರು. ಸೊ ಈ ಥರ ಏನಪ್ಪ ಅಂದರೆ ಇವರು ಆ್ಯಡ್ ಮಾಡಿದರು ಒಂದು ಆ ಒಂದು ಧಾರವಾಡ ಒಂದು ದ್ರಾವಿಡ ಶೈಲಿಗೆ ಇವರು ಕೊಟ್ಟಂಥ ಒಂದು ಕೊಡುಗೆಗಳು. ಓಕೆ ಎಸ್. ನೀವು ನೋಡ್ತಿರಲ್ಲ ಇದು ಹಂಪಿಯಲ್ಲಿ ಬರುವಂಥ ಒಂದು ವಿರೂಪಾಕ್ಷ ದೇವಾಲಯ. ಓಕೆ, ಸೊ ಇದೇನಪ್ಪ ಅಂದರೆ ನಾವು ನೋಡ್ತೀವಿ ಔಟರ್ಡ್ ಏನಪ್ಪ ಅಂದರೆ ಒಂದಷ್ಟು ಒಂದು ಇದು ಕಂಪೌಂಡ್ ಆಗಿದೆ. ಓಕೆ, ಇದು ನಾವೇನು ಕರಿತೀವಿ ಪ್ರಕಾರ ಅಂತ ಕರಿತೀವಿ. ಓಕೆ, ಸೊ ಇವೇನಪ್ಪ ಅಂದರೆ ಟೆಂಪಲ್ ಕಾಂಪ್ಲೆಕ್ಸಸ್, ಈ ಥರ ಒಂದು ಹೈಯೆಸ್ಟ್ ಆರ್ಡರ್ನ ಇವರು ಮಾಡ್ಕೊತ ಬಂದರು. ಓಕೆ ಎಸ್. ಈ ಥರ ಒಂದು ನಾವು ಒಂದು ದೇವಾಲಯಗಳ ಒಂದು ಇವರನ್ನು ನಾವು ನೋಡ್ತೀವಿ ಈ ಒಂದು ಕಾಲದಲ್ಲಿ. ಓಕೆ ಎಸ್. ಇನ್ನು ನೋಡಿ, ಟೆಂಪಲ್ ಆಫ್ ವಿಜಯನಗರ ಏಜ್ ಆರ್ ಪ್ರೆಸೆಂಟ್ ಇನ್ ಆಲ್ ಸ್ಟೇಟ್ಸ್ ಆಫ್ ಸೌತ್ ಇಂಡಿಯಾ, ಬಟ್ ಮೋಸ್ಟ್ ಇಂಪ್ರೆಸಿವ್ ಟೆಂಪಲ್ಸ್ ಆರ್ ಲೊಕೇಟೆಡ್ ಇನ್ ದ ಕ್ಯಾಪಿಟಲ್ ಸಿಟಿ ಹಂಪಿ. ಓಕೆ, ನಾವು ನೋಡ್ತೀವಿ ಆಲ್ಮೋಸ್ಟ್ ಒಂದು ಆ ಒಂದು ವಿಜಯನಗರ ಸಾಮ್ರಾಜ್ಯ ಒಂದು ವಾಸ್ಟ್ ರೂಲ್ ಮಾಡಿತ್ತು ಇವನ್ನ ಫುಲ್ ಸದರ್ನ್ ಇಂಡಿಯಾ. ಓಕೆ, ತಮಿಳ್ನಾಡು, ಕೇರಳ, ಆಂಧ್ರ ಪ್ರದೇಶ್, ಕರ್ನಾಟಕ. ಸೊ ಅಲ್ಲಿ ಏನಪ್ಪ ಅಂದರೆ ಆಲ್ಮೋಸ್ಟ್ ನಾವು ದೇವಾಲಯ ನೋಡ್ತೀವಿ, ಬಟ್ ಮೋಸ್ಟ್ ಒಂದು ಇಂಪ್ರೆಸಿವ್ ಟೆಂಪಲ್ಸ್ ಒಂದು ಮೋಸ್ಟ್ ಒಂದು ಕುತೂಹಲಕಾರ ಅಥವಾ ಒಂದು ಒಂದು ಒಳ್ಳೆಯ ಒಂದು ಬ್ಯೂಟಿ ಇರುವಂಥ ಒಂದು ಟೆಂಪಲ್ ಎಲ್ಲಪ್ಪ ಅಂದರೆ ನಾವು ಹಂಪಿಯಲ್ಲಿ ನೋಡ್ತೀವಿ, ಒಂದು ಅವರ ಒಂದು ಕ್ಯಾಪಿಟಲ್ ಸಿಟಿ ಹಂಪಿಯಲ್ಲಿ ನಾವು ನೋಡ್ತೀವಿ. ಓಕೆ, ಸೊ ಫಸ್ಟ್ ಒಂದು ಟೆಂಪಲ್ ಯಾವುದಪ್ಪ ಅಂದರೆ ವಿರೂಪಾಕ್ಷ ದೇವಾಲಯ. ಓಕೆ, ನಾವು ನೋಡಿದ್ವಿ ವಿರೂಪಾಕ್ಷ ದೇವರು ಇವರೊಂದು ಕುಲದೇವರು ಆಗಿದ್ದರು ಅಥವಾ ಒಂದು ಮನೆ ದೇವರಾಗಿದ್ದರು. ಓಕೆ, ಸೊ ಅಲ್ಲಿ ನಾವು ಒಂದು ವಿರೂಪಾಕ್ಷ ಟೆಂಪಲ್ ನೋಡ್ಬೋದು. ಓಕೆ ಎಸ್. ನೆಕ್ಸ್ಟು ವಿಠ್ಠಲ ಸ್ವಾಮಿ ಟೆಂಪಲ್ ನೋಡ್ಬೋದು. ಓಕೆ, ಸೊ ವಿಠ್ಠಲ ಸ್ವಾಮಿ ಟೆಂಪಲ್ ಇಟ್ ವಾಸ್ ಕನ್ಸ್ಟ್ರಕ್ಟೆಡ್ ಬೈ ಶ್ರೀಕೃಷ್ಣ ದೇವರಾಯ. ಇದನ್ನು ಕೂಡ ಏನಪ್ಪ ಅಂದರೆ ಒಂದು ಶ್ರೀಕೃಷ್ಣ ದೇವರಾಯ ಕಟ್ಟಿಸ್ತಾನೆ. ಅದು ಇದೇನಪ್ಪ ಅಂದರೆ ಇದರ ಒಂದು ಫೇಮಸ್ ಏನಪ್ಪ ಅಂದರೆ ಅಲ್ಲಿ ಆ ಒಂದು ಪ್ರಿಮೈಸಸ್ ಅಥವಾ ಒಂದು ಆ ಒಂದು ಅಂಗಳದಲ್ಲಿ ಏನಪ್ಪ ಅಂದರೆ ನಾವು ಒಂದು ಮೋನೋಲಿಥಿಕ್ ಚಾರಿಯಟ್ ಏಕಶಿಲಾ ಕಲ್ಲಿನ ರಥ ನಾವು ನೋಡ್ತೀವಿ. ಓಕೆ, ನೆಕ್ಸ್ಟ್ ಏನಪ್ಪ ಅಂದರೆ ಅದರ ಒಂದು ಜೊತೆ ಜೊತೆಗೆ ಏನಪ್ಪ ಅಂದರೆ ನಾವು ಸಪ್ತಸ್ವರ ಸ್ತಂಭ ಮಂಟಪ, ಓಕೆ, ಒಂದು ಮ್ಯೂಸಿಕಲ್ ಪಿಲ್ಲರ್ಡ್ ಹಾಲ್ ಕೂಡ ನಾವು ನೋಡ್ತೀವಿ, ಒಂದು ಪ್ರಿಮೈಸಸ್ ಅಥವಾ ಒಂದು ಅಂಗಳದಲ್ಲಿ ನಾವು ನೋಡಬಹುದು. ಓಕೆ ಎಸ್. ಇಲ್ಲಿ ನೋಡ್ತಿರಲ್ಲ ಇದು ಒಂದು ಏಕಶಿಲಾ ಕಲ್ಲಿನ ರಥ. ಓಕೆ ಎಸ್, 50 ರುಪೀಸಲ್ಲಿ ಇದು ನೋಡ್ಬೋದು ನಾವು. ಎಸ್, ಇದು ಒಂದು ಸಪ್ತಸ್ವರ ಮಂಟಪ, ಇದು ಒಂದು ವಿಠ್ಠಲ ಸ್ವಾಮಿ ಟೆಂಪಲ್. ಎಸ್, ಇದು ಈ ಥರ ನಾವು ಒಂದು ಟೆಂಪಲ್ ಆರ್ಕಿಟೆಕ್ಚರ್ ನಾವು ನೋಡ್ಬೋದು. ಓಕೆ ಎಸ್. ಇನ್ನು ನೆಕ್ಸ್ಟು ಒಂದು ಹಜಾರ ರಾಮ ಟೆಂಪಲ್ ಅಂತ. ಓಕೆ, ಹಜಾರ ಅಂದರೆ ಒಂದು 1000 ಅಂತ ನಾವು ಕರಿತೀವಿ, ಒಂದು ಹಿಂದಿ ವರ್ಡ್ ಹಜಾರ ಆಗಿರ್ತದೆ. ಇದು ಹಜಾರ ಅಂದರೆ ಒಂದು 1000 ಅಂತ ಕರಿತೀವಿ. ಸೊ ಆ ಒಂದು 1000 ರಾಮ ದೇವಸ್ಥಾನ ಅಂತ ನಾವು ಕರಿಬೋದು. ಇಟ್ ವಾಸ್ ಕನ್ಸ್ಟ್ರಕ್ಟೆಡ್ ಬೈ ಶ್ರೀಕೃಷ್ಣ ದೇವರ. ಇದು ಕೂಡ ಒಂದು ಶ್ರೀಕೃಷ್ಣ ದೇವರ ಕಟ್ಟಿಸಿರ್ತಾನೆ. ರಾಮಾಯಣ ಸೀನರಿ ಈಸ್ ಡಿಪಿಕ್ಟೆಡ್ ಆನ್ ದಿ ವಾಲ್ಸ್ ಆಫ್ ಹಜಾರ ರಾಮ ಟೆಂಪಲ್. ಸೊ ಹಾಗಾದರೆ ಒಂದು ಈ ಒಂದು ದೇವಸ್ಥಾನದಲ್ಲಿ ವಿಶೇಷತೆ ಏನಪ್ಪ ಅಂದರೆ ಅಲ್ಲಿ ನಾವು ಒಂದು ಏನಪ್ಪ ಅಂದರೆ ಇಲ್ಲಿ ನಾವು ಒಂದು ರಾಮನ ಒಂದು ರಾಮಾಯಣದಲ್ಲಿ, ಓಕೆ, ಸೊ ರಾಮಾಯಣದಲ್ಲಿ ಬರುವಂಥ ಸನ್ನಿವೇಶಗಳನ್ನು ಇಲ್ಲಿ ಒಂದು ಚಿತ್ರಣೆ ಒಂದು ಅಥವಾ ಒಂದು ಕೆತ್ತನೆ ಮಾಡಲಾಗಿದೆ. ಓಕೆ, ಸೊ ಒಂದು ಈ ದೇವಾಲಯದಲ್ಲಿ ರಾಮಾಯಣದಲ್ಲಿ ಬರುವಂಥ ಒಂದು ಸನ್ನಿವೇಶನ ಈ ಒಂದು ದೇವಾಲಯದಲ್ಲಿ ಕೆತ್ತನೆ ಮಾಡಲಾಗಿದೆ. ಓಕೆ ಎಸ್. ಇದೇನಪ್ಪ ಅಂದರೆ ಹಜಾರ ರಾಮಸ್ವಾಮಿ ಟೆಂಪಲ್. ಇನ್ನು ನೋಡಿ, ಜಸ್ಟ್ ನಾವು ಹೇಳಿದಲ್ಲ ರಾಮಾಯಣ ಸನ್ನಿವೇಶವನ್ನು ಯಾವ ಥರ ಒಂದು ಕೆತ್ತನೆ ಮಾಡಲಾಗಿದೆ ಅಂತ, ಈ ಥರ ಒಂದು ಕೆತ್ತನೆ ಮಾಡಲಾಗಿದೆ. ಓಕೆ ಎಸ್. ಇನ್ನು ನೆಕ್ಸ್ಟು ಮಹಾನವಮಿ ದಿಬ್ಬ ಅಂತ ಅಥವಾ ಒಂದು ದಸರಾ ದಿಬ್ಬ ಅಂತ ನಾವು ಕರಿಬೋದು.
ಸರ್, ಒಂದು ದಸರಾ ದಿಬ್ಬ ಅಂದರೆ ಒಂದು ಮಹಾನವರಾತ್ರಿ ಅಥವಾ ಒಂದು ದಸರಾ ಟೈಮಲ್ಲಿ ಇಲ್ಲಿ ಏನಪ್ಪ ಅಂದರೆ ಒಂದು ಇವರು ಒಂದು ಏನಪ್ಪ ಅಂದರೆ ತಮ್ಮ ಒಂದು ಆಚರಣೆ ಮಾಡ್ತಾಯಿದ್ರು, ಒಂದು ನೃತ್ಯ ಮಾಡ್ತಾಯಿದ್ರು. ಒಟ್ಟು ಏನಪ್ಪ ಅಂದರೆ ಒಂದು ಮಹಾನವಮಿ ಬಂತಂದರೆ ಇಲ್ಲಿ ಒಂದು ಒಟ್ಟು ಇಲ್ಲಿ ನೃತ್ಯ ಆಗುವುದು ಅಥವಾ ಒಂದು ನಾಟಕ ಮಾಡುವುದು ಅಥವಾ ಒಟ್ಟು ಇಲ್ಲಿ ಆಚರಿಸ್ತಾ ಇದ್ರು. ಸೊ ನೋಡಿ ಯಾವ ಥರ ಒಂದು ಕಾಕತಾಳಿ ಅಥವಾ ಒಂದು ಕೋಯಿನ್ಸಿಡೆನ್ಸ್ನು ಒಂದು ನವರಾತ್ರಿಯಲ್ಲಿ ನಾವು ಈ ಥರ ಪಾಠ ಮಾಡ್ತಾ ಇದ್ದೀವಿ. ಸೊ ಒಂದು ಇದು ಕೂಡ ನಾವು ಏನು ಮಾಡ್ತಾ ಇದ್ದೀವಿ, ಒಂದು ಮಹಾನವಮಿ ಒಂದು ದಸರಾ ಒಂದು ದೀಪವನ್ನು ನಾವು ಕೂಡ ನಾವು ಈಗ ಎಕ್ಸ್ಪ್ಲೇನ್ ಮಾಡ್ಕೊತ ಬರ್ತೇವೆ. ಸೊ ಒಂದು ಕೋಯಿನ್ಸಿಡೆನ್ಸ್ ಆಗಿದೆ. ಸೊ ಕೃಷ್ಣದೇವರ ಏನು ಇದನ್ನು ಯಾವಾಗ ಕಟ್ಟಿಸ್ತಾನಪ್ಪ ಅಂದರೆ ಒಂದು ಯಾವ ನೆನಪಿಗೆ ಕಟ್ಟಿಸ್ತಾನೆ ಅಂದರೆ ಒಂದು ಕೃಷ್ಣದೇವರಾಯ ಒಂದು ಒರಿಸ್ಸಾದ ಒಂದು ಅರಸರನ್ನು ಒಂದು ಗೆದ್ದ ಮೇಲೆ. ಓಕೆ, ಸೊ ಒಂದು ಇವನು ಕ್ಯಾಂಪೇನ್ ಮಾಡ್ತಾನೆ ಈಸ್ಟರ್ನ್ ಕ್ಯಾಂಪೇನಲ್ಲಿ ಆ ಒಂದು ಒರಿಸ್ಸಾದ ಒಂದು ಗಜಪತಿ ಒಂದು ಆ ಒಂದು ವಿರುದ್ಧ ಏನಪ್ಪ ಅಂದರೆ ಗೆದ್ಕೊಂಬರ್ತಾನೆ. ಸೊ ಅದರ ಒಂದು ನೆನಪಿಗೆ ಏನಪ್ಪ ಅಂದರೆ ಇವನು ಒಂದು ಮಹಾನವಮಿ ದೀಪವನ್ನು ಒಂದು ನಿರ್ಮಿಸ್ತಾನೆ. ಓಕೆ, ಸೊ ಇದರಲ್ಲಿ ಏನಪ್ಪ ಅಂದರೆ ನಾವು ಒಂದು ದಸರಾ ಟೈಮ್ ಒಂದು ದಸರಾ ಟೈಮಲ್ಲಿ ಇಲ್ಲಿ ಆಚರಣೆ ಮಾಡ್ತಾಯಿದ್ರು. ಓಕೆ, ಎಸ್. ಇನ್ನು ನೆಕ್ಸ್ಟು ಅಚ್ಯುತ ದೇವರಾಯ. ಓಕೆ, ಸೊ ಅವನು ಕೂಡ ಒಂದು ಟೆಂಪಲ್ ಕಟ್ಟಿಸ್ತಾನೆ. ಅದರ ಹೆಸರು ಏನಪ್ಪ ಅಂದರೆ ಅಚ್ಯುತ ರಾಮ ಟೆಂಪಲ್ ಅಂತ, ಪಾಪ್ಯುಲರ್ಲಿ ನೋನ್ ಆ್ಯಸ್ ಪಟ್ಟಾಭಿ ರಾಮ ಟೆಂಪಲ್ ಅಂತ, ಪಟ್ಟಾಭಿ ರಾಮ ಟೆಂಪಲ್ ಅಂತ ಇದನ್ನು ಕರೀತಾರೆ. ಓಕೆ, ಎಸ್. ಇನ್ನು ನೆಕ್ಸ್ಟು, ಶ್ರೀಕೃಷ್ಣ ದೇವರಾಯ ಹ್ಯಾಸ್ ಕನ್ಸ್ಟ್ರಕ್ಟೆಡ್ ಏಕಾಂಬರನಾಥ ಟೆಂಪಲ್ ಇನ್ ಕಾಂಚಿ. ಓಕೆ, ನೆಕ್ಸ್ಟ್ ಏನಪ್ಪ ಅಂದರೆ ಒಂದು ಕಾಂಚಿಯಲ್ಲಿ ಇವ ಏನು ಮಾಡ್ತಾನೆ ಒಂದು ಏಕಾಂಬರನಾಥ ಅಂದು ಒಂದು ಶಿವನ ಒಂದು ದೇವಾಲಯನ ಕಟ್ಟಿಸ್ತಾನೆ. ಸೊ ಒಂದು ನೋಡಿ ಇವೇನಪ್ಪ ಅಂದರೆ ಶ್ರೀಕೃಷ್ಣ ದೇವರಾಯ ಮೇಡ್ ಗೋಲ್ಡ್ ಪ್ಲೇಟಿಂಗ್ ವರ್ಕ್ ಫಾರ್ ಮೆನಿ ಟೆಂಪಲ್. ಓಕೆ, ಇವರೇನಪ್ಪ ಅಂದರೆ ಒಂದು ಹಲವಾರು ಒಂದು ದೇವಾಲಯಗಳು ಇದ್ದವು. ಸೊ ಆ ಒಂದು ದೇವಾಲಯಗಳಿಗೆ ಇವೇನು ಮಾಡ್ತಾನೆ ರಿನೋವೇಟ್ ಮಾಡ್ತಾನೆ. ಯಾವ ಥರ ಅಂದರೆ ಒಂದು ಗೋಲ್ಡ್ ಪ್ಲೇಟಿಂಗ್ ಮಾಡ್ತಾನೆ, ಒಂದು ಬಂಗಾರದ ಒಂದು ಲೇಹವನ್ನು ಒಂದು ಇವನು ಒಂದು ಜಸ್ಟ್ ಒಂದು ಏನಪ್ಪ ಅಂದರೆ ಒಂದು ಕೋಟಿಂಗ್ ಮಾಡ್ಕೊತ ಬರ್ತಾನೆ. ಓಕೆ, ಸೊ ಗೋಲ್ಡ್ ಪ್ಲೇಟಿಂಗ್ ಮಾಡ್ತಾನೆ. ಯಾವಪ್ಪ ಅಂದರೆ ಕಾಂಚಿ ಆಗಿರ್ಬೋದು, ರಾಮೇಶ್ವರಂ ಆಗಿರ್ಬೋದು, ತಿರುಮಲ ಆಗಿರ್ಬೋದು, ಇಲ್ಲಿ ಹಲವಾರು ದೇವಾಲಯಗಳು ಇವನು ರಿನೋವೇಟ್ ಮಾಡ್ಕೊತ ಬರ್ತಾನೆ. ಓಕೆ, ಎಸ್. ಇನ್ನು ಲೋಟಸ್ ಮಹಲ್ ಅಥವಾ ಕಮಲ್ ಮಹಲ್ ಅಂತ ಕೂಡ ಕರಿಬೋದು. ಇದಕ್ಕೆ ಒಂದು ವಿಶೇಷತೆ ಏನಪ್ಪ ಅಂದರೆ ಇದು ಹಿಂದೂ ಮತ್ತು ಇಸ್ಲಾಮಿಕ್ ಶೈಲಿಯಲ್ಲಿ ಇದನ್ನು ಕಟ್ಟಿದ್ದಾರೆ. ನೋಡ್ತೀವಲ್ಲ ನಾವು ಜಸ್ಟು. ಓಕೆ, ಇದು ಏನಪ್ಪ ಅಂದರೆ ಒಂದು ಈ ಥರ ಒಂದು ಬಾರಾಕಮನ, ಇವು ಒಂದು ಇಸ್ಲಾಮಿಕ್ ಶೈಲಿಯಲ್ಲಿ ಇರ್ತಾವೆ. ಓಕೆ, ಎಸ್, ಇದು ಹಿಂದೂ ಮತ್ತು ಇಸ್ಲಾಮಿಕ್ ಶೈಲಿಯಲ್ಲಿ ಇದೆ. ಯಾವುದು? ಲೋಟಸ್ ಮಹಲ್. ಇನ್ನು ನೆಕ್ಸ್ಟು ಒಂದು ಆರ್ಕಿಟೆಕ್ಚರ್ ಆದಮೇಲೆ ಇನ್ನು ಶಿಲ್ಪಕಲೆ ಯಾವ ಥರ ಇತ್ತು ಇವರೊಂದು ಕಾಲದಲ್ಲಿ ಶಿಲ್ಪಕಲೆಗಳು ಯಾವ ಥರ ಒಂದು ಇದು ಅಂದರೆ ನೋಡಿ, ವಿಜಯನಗರ ಸ್ಕಲ್ಪ್ಚರ್ ಈಸ್ ಕನ್ಸಿಡರ್ಡ್ ಆ್ಯಸ್ ನಾಟ್ ಓನ್ಲಿ ಬ್ಯೂಟಿಫುಲ್ ಬಟ್ ಆಲ್ಸೋ ದ ಬೆಸ್ಟ್ ಎಕ್ಸ್ಪ್ರೆಷನ್ ಇನ್ ಇಂಡಿಯನ್ ಸ್ಕಲ್ಪ್ಚರ್ಸ್. ಓಕೆ, ಸೊ ಆಲ್ಮೋಸ್ಟ್ ಏನಪ್ಪ ಅಂದರೆ ಒಂದು ಬೆಸ್ಟ್ ಎಕ್ಸ್ಪ್ರೆಷನ್ ಇದ್ವು. ಓಕೆ, ಆ ಒಂದು ಕಲ್ಲಿನ ಒಂದು ಮೂರ್ತಿ ನೋಡೋದಾದರೆ ನಾವು ಆಲ್ಮೋಸ್ಟ್ ಏನಪ್ಪ ಅಂದರೆ ಒಂದು ಫುಲ್ ಒಂದು ಎನರ್ಜೆಟಿಕ್ ಅಥವಾ ಒಂದು ಫುಲ್ ಚಾರ್ಮೆಟಿಕ್ ಒಂದು ಬೆಸ್ಟ್ ಒಂದು ವೆಲ್ ಎಕ್ಸ್ಪ್ಲೇನ್ಡ್ ಒಂದು ಅಥವಾ ಒಂದು ವೆಲ್ ಎಕ್ಸ್ಪ್ರೆಷನ್ ಇಡುವಂಥ ಒಂದು ಮೂರ್ತಿಗಳನ್ನ ಕೆತ್ತನೆ ಮಾಡ್ತಾಯಿದ್ರು. ಯಾರೊಂದು ಕಾಲದಲ್ಲಿ? ವಿಜಯನಗರ ಕಾಲದಲ್ಲಿ. ಓಕೆ, ಸೊ ವಿಜಯನಗರ ಸ್ಕಲ್ಪ್ಚರ್ಸ್ ರೀಚ್ಡ್ ಪರ್ಫೆಕ್ಷನ್, ಇಟ್ ಹ್ಯಾಸ್ ಅಡ್ರೆಸ್ಡ್ ಆಲ್ ಆಸ್ಪೆಕ್ಟ್ಸ್. ಓಕೆ, ಒಂದು ಹಲವಾರು ಏನಪ್ಪ ಅಂದರೆ ಒಂದು ಭಂಗಿಯನ್ನು ಜಸ್ಟ್ ಒಂದು ಏನು ಎಷ್ಟೊಂದು ಮೂರ್ತಿಯಲ್ಲಿ ಏನು ಇರಬೇಕಲ್ಲ, ಸೊ ಆ ಒಂದು ಎಲ್ಲ ಏನಪ್ಪ ಅಂದರೆ ಒಂದು ಮೂರ್ತಿಯಲ್ಲಿ ಇವು ಇದ್ದವು ಅಂತ ನಾವು ಹೇಳ್ತೇವೆ. ಓಕೆ, ಎಸ್. ನೋಡಿ, ಫೀಚರ್ಸ್ ಹಾಗಾದರೆ ಒಂದು ಲಕ್ಷಣಗಳು ಏನಪ್ಪ ಅಂದರೆ ಈ ಒಂದು ಮೂರ್ತಿ ಕಲೆಯಲ್ಲಿ ಲಕ್ಷಣಗಳು ಏನಪ್ಪ ಅಂದರೆ ಟೋಟಲ್ ಸ್ಕಲ್ಪ್ಚರಲ್ ಡೆಕೋರೇಷನ್ ಆಫ್ ಪಿಲ್ಲರ್ಸ್ ಫ್ರಮ್ ಬಾಟಮ್ ಟು ಟಾಪ್. ನೋಡ್ಬೋದು ನೀವು ಏನಪ್ಪ ಅಂದರೆ ಒಂದು 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 ಸಣ್ಣ ಒಂದು ಒಂದು ಇಂಚು ಕೂಡ ಏನಪ್ಪ ಅಂದರೆ ಇವರು ಆ ಒಂದು ಜಾಗವನ್ನು ವೇಸ್ಟ್ ಮಾಡ್ತಾಯಿದ್ದಲ್ಲ. ಓಕೆ, ಸೊ ನೋಡ್ತೀವಲ್ಲ ನಾವು ಒಂದು ಬಾಟಮ್ ಟು ಟಾಪ್. ಓಕೆ, ಬಾಟಮ್ ಟು ಟಾಪ್ ಅಂತ ಬಂದು ಆ ಒಂದು ಪೂರ್ತಿ ಒಂದು ಸ್ತಂಭವನ್ನು ಇವರು ಫುಲ್ಲು ಯುಟಿಲೈಸ್ ಮಾಡ್ಕೋತಾ ಇದ್ರು. ಓಕೆ, ಸೊ ನೋಡಿ ಯಾವ ಥರ ಒಂದು ಇವರು ಯೂಸ್ ಮಾಡ್ಕೋತಾರಂತೆ. ಓಕೆ, ಬಾಟಮ್ ಟು ಟಾಪ್ ಆಲ್ಮೋಸ್ಟ್ ಏನಪ್ಪ ಅಂದರೆ ಸಣ್ಣ ಜಾಗ ಇದ್ರು ಕೂಡ ಅಲ್ಲಿ ಒಂದು ಸಣ್ಣ ಕೆತ್ತನೆ ಮಾಡ್ತಾಯಿದ್ರು. ಓಕೆ, ಎಸ್. ಇನ್ನು ನೆಕ್ಸ್ಟ್ ನೋಡಿ, ರೋಲಿಂಗ್ ಸ್ಟೋನ್ ಬಾಲ್ಸ್ ಇನ್ ದಿ ಮೌತ್ಸ್ ಆಫ್ ಎನಿಮಲ್ ಸ್ಕಲ್ಪ್ಚರ್. ಇದೊಂದು ಕೂಡ ಒಂದು ಹೊಸ ಒಂದು ಟೆಕ್ನಿಕ್ ಆಗಿತ್ತು. ಒಂದು ಸಣ್ಣ ಒಂದು ಒಂದು ಕಲ್ಲಿನ ಒಂದು ಗುಂಡನ್ನು, ಓಕೆ, ಆ ಒಂದು ಕಲ್ಲಿನ ಗುಂಡನ್ನು ಏನು ಮಾಡ್ತೀವಿ, ಒಂದು ಆ ಒಂದು ಬಾಯಿ, ಓಕೆ, ಅದರ ಬಾಯಿ ಒಂದು ಎನಿಮಲ್ನ ಒಂದಕ್ಕೆ ಒಂದು ಒಂದು ಪ್ರಾಣಿಯ ಒಂದು ಬಾಯಿಯ ಮೇಲೆ ಒಂದು ಅಲ್ಲಿ ಇಡ್ತಿದ್ರು ಕಲ್ಲನ್ನು ಇಟ್ಟು. ಜಸ್ಟ್ ಇದು ರೊಡೆಟ್ ಆಗ್ತಿತ್ತು. ಓಕೆ, ರೊಡೆಟ್ ಆಗ್ತಿತ್ತು ಮತ್ತು ಹೊರಗೆ ಬರ್ತಿರಲ್ಲ, ಈ ಥರ ಒಂದು ಟೆಕ್ನಿಕ್ನ ಯೂಸ್ ಮಾಡ್ತಾಯಿದ್ರು. ಓಕೆ, ಸೊ ಇದು ಕೂಡ ಒಂದು ಹೊಸ ಟೆಕ್ನಿಕ್ ಆಗಿತ್ತು. ಯಾವುದು? ರೋಲಿಂಗ್ ಸ್ಟೋನ್ ಬಾಲ್ಸ್ ಆನ್ ದಿ ಮೌತ್ಸ್ ಆಫ್ ಎನಿಮಲ್ ಸ್ಕಲ್ಪ್ಚರ್ ಅಂತ. ಓಕೆ, ಈ ಥರ ಇಂದು ಹಲವಾರು ಏನಪ್ಪ ಅಂದರೆ ಇವರು ಡಿಫ್ರೆಂಟ್ ಟೆಕ್ನಿಕ್ನ ಇವರು ಒಂದು ಶುರು ಮಾಡಿಕೊಂಡ್ರು. ಇನ್ನು ನೆಕ್ಸ್ಟು, ದ ಮೋಸ್ಟ್ ಬ್ಯೂಟಿಫುಲ್ ಫೀಮೇಲ್ ಫಿಗರಿನ್. ಹಾಗಾದರೆ ಒಂದು ಶಿಲಾಬಾಲಿಕೆ ಯಾವಾಗ ಒಂದು ಇದಕ್ಕೆ ಇವರು ಹೆಸರಿಟ್ಟರು ಏನಪ್ಪ ಅಂದರೆ ಪದ್ಮಿನಿ ಅಂತ. ಓಕೆ, ಪದ್ಮಿನಿ ಅಂತ ಒಂದು ಹೆಸರಿಟ್ಟರು. ಸೊ ಇದು ಫೇಮಸ್ ಒಂದು ಶಿಲಾಬಾಲಿಕೆ ಆಗಿತ್ತು. ಓಕೆ, ಇನ್ನು ನೆಕ್ಸ್ಟು ಲಕ್ಷ್ಮೀ ನರಸಿಂಹ ಅಂತ, ಲಕ್ಷ್ಮೀ ನರಸಿಂಹ ಅಂತ ಒಂದು ಉಗ್ರ ನರಸಿಂಹ ಅಂತ ಕರಿತೀವಿ. ಸೊ ಆ ಸ್ಟ್ಯಾಚ್ಯೂ ಈಸ್ ದ ಬೆಸ್ಟ್ ಸ್ಪೆಸಿಮೆನ್ ಆಫ್ ವಿಜಯನಗರ
ಸ್ಟ್ರಕ್ಚರ್ಸ್ ಅಂತ. ಓಕೆ, ನಾವು ನೋಡ್ತೀವಲ್ಲ ಈ ಥರ ಏನಪ್ಪ ಅಂದರೆ ಒಂದು ವಿಜಯನಗರ ಕಾಲದಲ್ಲಿ ಹಲವಾರು ಒಂದು ಶಿಲ್ಪಕಲೆಗಳು ಹೊಸ ಹೊಸ ಒಂದು ಥರ ಥರವಾಗಿ ಒಂದು ಮೂಡ್ಕೊಂಡು ಬಂದವು. ಓಕೆ, ಎಸ್. ಇನ್ನು ನೆಕ್ಸ್ಟ್ ಒಂದು ಮೆಟಲ್ ಇಮೇಜಸ್ ಯಾವ ಥರ ಒಂದು ಬೆಳ್ಕೊಂಡು ಬಂತಂದರೆ, ಒಂದು ಲೋಹದ ಒಂದು ಮೂರ್ತಿಗಳು ಯಾವ ಥರ ಇದು ಅಂದರೆ, ಆಫ್ ಕೃಷ್ಣದೇವರಾಯ ಆ್ಯಂಡ್ ಹಿಸ್ ಕ್ವೀನ್ಸ್ ಆ್ಯಟ್ ತಿರುಪತಿ ಆರ್ ಎಕ್ಸಾಂಪಲ್ಸ್ ಫಾರ್ ಕಾಸ್ಟಿಂಗ್ ಆಫ್ ಮೆಟಲ್ ಇಮೇಜಸ್. ಓಕೆ, ಒಂದು ಮೆಟಲ್ನ ಒಂದು ಕಾಸಿ ಮತ್ತು ಪೋರ್ ಮಾಡ್ಕೋವಂಥ ಒಂದು ವಿಧಾನ. ಓಕೆ, ಅದನ್ನು ಹೆಂಗೆ ಕರಿತೀವಿ ನಾವು, ಕಾಸ್ಟಿಂಗ್ ಅಂತ ಕರಿತೀವಿ. ಆ ಒಂದು ಕಾಸ್ಟಿಂಗ್ ಮೆಥಡಲ್ಲಿ ಏನಪ್ಪ ಅಂದರೆ, ಇವರು ಒಂದು ಆ ಒಂದು ತಮ್ಮ ಚಾಪನ್ನು ಮೂಡಿಸಿದ್ರು. ಇವು ನೋಡಿ ನಾವು ನೋಡ್ತೀವಲ್ಲ, ಇದು ಒಂದು ಮೆಟಲ್ ಆಬ್ಜೆಕ್ಟ್ಸ್. ಓಕೆ, ಕೃಷ್ಣದೇವರಾಯ ಮತ್ತು ಅವರಿಬ್ಬರ ಒಂದು ಮಡದಿಯರು. ಓಕೆ, ಸೊ ಈ ಥರ ಏನಪ್ಪ ಅಂದರೆ ಇವರು ಒಂದು ಶಿಲ್ಪಕಲೆಯಲ್ಲಿ ಇವರು ತಮ್ಮ ಒಂದು ಚಾಪನ್ನು ಮೂಡಿಸಿದರು. ಓಕೆ, ಎಸ್. ಹಾಂ, ಹಾಗಾದರೆ ನಾವು ಈಗ ಎಷ್ಟೊಂದು ಪಾರ್ಟ್ 9 ಮಟ್ಟ ಏನಪ್ಪ ಅಂದರೆ ನಾವು ಫುಲ್ ಡೀಟೇಲ್ ಆಗಿ ಮೈನ್ಯೂಟಾಗಿ ಏನಪ್ಪ ಅಂದರೆ ನಾವು ಡಿಸ್ಕಷನ್ ಮಾಡಿದ್ದೀವಿ ವಿಜಯನಗರ ಎಂಪೈರ್. ಓಕೆ, ಸೊ ಪಾರ್ಟ್ 1 ಪಾರ್ಟ್ 9 ಮಟ್ಟ ನಾವು ಡಿಸ್ಕಷನ್ ಮಾಡಿದ್ದೀವಿ. ಸೊ ಒಂದು ಯು ಪಿ ಎಸ್ ಸಿ ಲೆವೆಲ್ ಕೂಡ ನಾವು ಡಿಸ್ಕಷನ್ ಮಾಡಿದ್ದೀವಿ. ಸೊ ನೀವು ಯಾರು ನೋಡಿಲ್ಲ ಪ್ಲೀಸ್ ನೋಡ್ಕೊಂಬನ್ನಿ. ಓಕೆ, ಸೊ ಹಾಗಾದರೆ ನಾವು ನೆಕ್ಸ್ಟ್ ಚಾಪ್ಟರ್ ಏನು ಮಾಡೋಣ, ನಾವು ಬಹುಮನಿ ಸುಲ್ತಾನ. ಓಕೆ, ಒಂದು ಡೆಕ್ಕನ್ ಸುಲ್ತಾನರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ಕೊಂತ ಬರೋಣ ಅಂತ. ಓಕೆ, ನೆಕ್ಸ್ಟ್ ಚಾಪ್ಟರ್ ಬಹುಮನಿ ಸುಲ್ತಾನರು. ಓಕೆ, ಎಸ್. ಬಿಫೋರ್ ಗೋಯಿಂಗ್ ಟು ದ್ಯಾಟ್, ಒಂದು ನೋಟಿಫಿಕೇಶನ್ ನೋಡಿ. ನಮ್ಮ ತಂಡ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ NCERT ಸ್ಟೇಟ್ ಬುಕ್ಸು, 1000 ಹೆಚ್ಚಿನ ಪ್ರಶ್ನೆ ಪತ್ರಿಕೆ ಚರ್ಚೆ ಆಗಿರ್ಬೋದು, ಟೆಲಿಗ್ರಾಮ್ ಗ್ರೂಪ್ನಲ್ಲಿ ದಿನನಿತ್ಯ 100 ಹೆಚ್ಚು ಕ್ವಿಜ್ಜು ಮತ್ತು ಸ್ಟ್ಯಾಂಡರ್ಡ್ ಪುಸ್ತಕಗಳ ನಾವು ಸಂಪೂರ್ಣವಾಗಿ ಒಂದು ಚರ್ಚಿಸುವ ಒಂದು ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದೇವೆ. ಇದಕ್ಕೆ ನಿಮ್ಮ ಸಹಕಾರ ನಮಗೆ ತುಂಬಾ ಅಗತ್ಯವಾಗಿರ್ತೈತಿ. ಯಾವ ಥರಪ್ಪ ಅಂದರೆ, ನಮ್ಮ ಒಂದು ಟೆಕ್ನಿಕಲ್ ಟೀಮ್ ಮತ್ತು ಒಂದು ಹೊಸ ಟೆಕ್ನಾಲಜಿ ಅಳವಡಿಕೆಗೆ ನೀವು ನಮಗೆ ಜಾಯಿನ್ ಆಪ್ಷನ್ ಮುಖಾಂತರ ನಮಗೆ ನೀವು ಸಹಾಯ ಮಾಡಬಹುದು. ಓಕೆ, ಯಾವ ಥರ ಅಂದರೆ, ಶಿಶು ₹29, ಕಿಶೋರ್ ₹59, ತರುಣ್ ₹159, ಮತ್ತು ಗೋಲ್ಡನ್ ಸಪೋರ್ಟ್ ಅಂತ. ಓಕೆ, ಸೊ ಇದು 599 ಆಗಿದೆ. ಇದು ಯಾವುದೊಂದು ಆಗಲಿಲ್ಲಪ್ಪ ಅಂದರೆ, ಎಷ್ಟು ನೀವು ಫೋನ್ಪೇ ಅಥವಾ ನೀವು ಗೂಗಲ್ ಪೇ ಕೂಡ ನೀವು ಮಾಡಬಹುದು ಒಂದು ಸಾಧ್ಯವಾಗದ ಪಕ್ಷದಲ್ಲಿ. ಓಕೆ, ಜಸ್ಟ್ ನಮಗೆ ಆಗುವುದಿಲ್ಲಪ್ಪ ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನಮಗೆ ನೀವು ಬೆಂಬಲ ಸೂಚಿಸಬಹುದು. ಓಕೆ, ನೋಟ್ ನೋಡಿ, ಹೆಚ್ಚು ಬಂದ ಹಣವನ್ನು ನಾವು ಒಂದು ಬಡ ವಿದ್ಯಾರ್ಥಿಗಳಿಗೆ ಒಂದು ವಿದ್ಯಾಭ್ಯಾಸಕ್ಕಾಗಿ ಸಹಾಯ ಮಾಡ್ತೀವಿ. ನೀವೇನು ಮಾಡಪ್ಪ ಅಂದರೆ, ಜಸ್ಟ್ ಸಬ್ಸ್ಕ್ರೈಬ್ ಬಟನ್ ಒಂದು ಮಕ್ಕಳ ಜಾಯಿನ್ ಆಪ್ಷನ್ ಇದೆ, ಅಲ್ಲಿ ಕ್ಲಿಕ್ ಮಾಡ್ಬೋದು ಅಥವಾ ಫೋನ್ಪೇ ಅಥವಾ ಗೂಗಲ್ ಪೇ ಕೂಡ ನೀವು ಮಾಡ್ಬೋದು. ಓಕೆ, ಇದು ನೆಕ್ಸ್ಟು ಲಾಸ್ಟು, ಒಂದು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಆಲ್ಮೋಸ್ಟ್ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ, ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.